ಮಂಗಳೂರು ವಿಶ್ವವಿದ್ಯಾನಿಲಯದ ಸರ್ವರ ಸಹಯೋಗದೊಂದಿಗೆ ಕನ್ನಡ ಡಿಂಡಿಮ ರಾಜ್ಯೋತ್ಸವ ಸಂಭ್ರಮ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ, ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸಿ ಸೋಮಶೇಖರ್ IAS ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಇದರ ಅಧ್ಯಕ್ಷರು ಭಾಗವಹಿಸಲಿಕ್ಕಿದ್ದಾರೆ. ಹಾಗೆಯೇ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ PS ಎಡಪಡಿತಾಯ ಸರ್ ಅವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಆ ಬಳಿಕ ಜೀವನ್ ರಾಮ್ ಸುಳ್ಯ ಮತ್ತು ಬಳಗದವರಿಂದ ವಿಶಿಷ್ಟವಾದ ಕನ್ನಡ ಗಾಯನ ಕಾರ್ಯಕ್ರಮ, ಗೀತ ಗಾಯನ ಕಾರ್ಯಕ್ರಮ ಇಲ್ಲಿ ನಡೀಲಿಕ್ಕಿದೆ. ಇದೀಗ ನಾವು ಕಾರ್ಯಕ್ರಮವನ್ನು ಕನ್ನಡ ಗೀತ ಗಾಯನದ ಮೂಲಕ ಆರಂಭಿಸುವವರಿದ್ದೇವೆ. ಮೊದಲಿಗೆ ಒಂದು 10-15 ನಿಮಿಷಗಳ ಕಾಲ ಕನ್ನಡ ಗೀತ ಗಾಯನವನ್ನು ನಡೆಸುವುದಕ್ಕಾಗಿ ನಮ್ಮ ಜೊತೆಗೆ ಕುಮಾರಿ ಶ್ರೀವಾಣಿ ಕಾಕುಂಜು ಹಾಗೂ ಕುಮಾರಿ ಸುನಾದ PS ಕುಂಟಾರ್ ಇವರು ನಮ್ಮ ಜೊತೆಗಿದ್ದಾರೆ. ಕುಮಾರಿ ಶ್ರೀವಾಣಿ ಕಾಕುಂಜಿ ಅವರು ಮಂಗಳೂರು ವಿಶ್ವವಿದ್ಯಾಲಯದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆಗಿರುವ ನಿಲಯದ ಕಲಾವಿದರು. ಅವರು ರಸಾಯನಶಾಸ್ತ್ರ ವಿಭಾಗದಲ್ಲಿ ಸಂಶೋಧನಾರ್ಥಿ, ಬೇರೆ ಬೇರೆ ಹಾಡುಗಾರಿಕೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದವರು, ಕಚೇರಿಗಳನ್ನು ಕೊಟ್ಟವರು. ಯೂಟ್ಯೂಬ್ನಲ್ಲಿ ಅವರ ವಿವಿಧ ಹಾಡುಗಾರಿಕೆಯ ಹಾಡುಗಳನ್ನು ನೀವು ಕೇಳ್ಬೋದು. ಬಹಳ ಪ್ರಸಿದ್ಧವಾದ ಹಾಡುಗಳು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗಿವೆ, ಅದನ್ನು ನೋಡ್ಬೋದು. ವಿದ್ವತ್ ಪರೀಕ್ಷೆಯಲ್ಲಿ, ಶಾಸ್ತ್ರೀಯ ಸಂಗೀತ ವಿದ್ವತ್ ಪರೀಕ್ಷೆಯಲ್ಲಿ, ವಿದ್ವತ್ ಪೂರ್ವ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದ ಹೆಗ್ಗಳಿಕೆ ಅವರದ್ದು. ಮತ್ತು ಸುನಾದ PS ಕುಂಟಾರ್ ಇವರು ನಮ್ಮಲ್ಲಿ ಯೋಗ ವಿಜ್ಞಾನ ವಿಭಾಗದಲ್ಲಿ ಅವರು ಅತಿಥಿ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಹಾಡುಗಾರಿಕೆ ಮತ್ತು ವಯಲಿನ್ ಕಲಾವಿದೆ, ಹಲವು ಕಚೇರಿಗಳನ್ನು ಈಗಾಗಲೇ ನಡೆಸಿರುವ ಅನುಭವವುಳ್ಳವರು. ಇಬ್ಬರು ಯುವ ಗಾಯಕಿಯರನ್ನು ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಜೊತೆಗೆ ಕೀಬೋರ್ಡಲ್ಲಿ ಪ್ರಸಿದ್ಧ ಹಿನ್ನೆಲೆ ಸಂಗೀತವನ್ನು ನೀಡುವ ಮುರಳೀಧರ್ ಕಾಮತ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಪ್ರಸಿದ್ಧ ಗಾಯಕರಿಗೆ ಸಾಥ್ ನೀಡಿದವರು ಕೂಡ ಹೌದು, ಒಳ್ಳೆಯ ಸಂಗೀತ ನಿರ್ದೇಶಕರು ಕೂಡ ಹೌದು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತವನ್ನು ಬಯಸ್ತೇನೆ. ಇದೀಗ ಕಾರ್ಯಕ್ರಮವನ್ನು ನೀಡಬೇಕು ಅಂತ ಶ್ರೀವಾಣಿ ಕಾಕುಂಜೆ ಮತ್ತು ಕುಮಾರಿ ಸುನಾದ PS ಕುಂಟಾರ್ ಇವರಲ್ಲಿ ವಿನಂತಿಸ್ತಾ ಇದ್ದಾರೆ. ಕನ್ನಡ ಡಿಂಡಿಮ.
ಶಿವೇತರ ಕೃತಿ ಕೃತಿಯಲ್ಲಿ ಕೂಡಲಿ ಮಂಗಳ ಮತಿ ಮತಿಯಲ್ಲಿ ಚೈತ ಶಿವೇತರ ಕೃತಿ ಕೃತಿಯಲ್ಲಿ ಕೂಡಲಿ ಮಂಗಳ ಮತಿ ಮತಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯ ಬಾಗಲಿ ಸರ್ವೋದಯ ಬಾಗಲಿ ಎಸ್ವಿಪಿ ಕನ್ನಡ ಅಧ್ಯಯನ ಸಂಸ್ಥೆ ವತಿಯಿಂದ ನಡೀತಾ ಇರುವ ಕನ್ನಡ ಡಿಂಡಿಮ ರಾಜ್ಯೋತ್ಸವ ಸಂಭ್ರಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ
ಅಧ್ಯಕ್ಷರಾದ ಡಾಕ್ಟರ್ ಸಿ ಸೋಮಶೇಖರ್ ಐ ಎ ಎಸ್ ಅವರು, ಹಾಗೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿರುವ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಪಿ ಎಸ್ ಎಡಪಡಿತಾಯ್ ಅವರು ಈ ಸಭಾಂಗಣವನ್ನು ಪ್ರವೇಶಿಸ್ತಾ ಇದ್ದಾರೆ. ಎಲ್ಲರೂ ಎದ್ದು ನಿಂತು ಅತ್ಯಂತ ಗೌರವದ ಸ್ವಾಗತವನ್ನು ನಾವು ಅವರಿಗೆ ಬಯಸ್ತಾ ಇದ್ದೇವೆ. ನಾಡಿನ ಜನಪ್ರಿಯ ವಾಗ್ಮಿಗಳು, ಗಡಿ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಇದರ ಅಧ್ಯಕ್ಷರು ಆಗಿರುವ ಸನ್ಮಾನ್ಯ ಹಿರಿಯರು ಡಾಕ್ಟರ್ ಸಿ ಸೋಮಶೇಖರ್ ಸರ್ ಅವರು, ಹಾಗೆಯೇ ನಮ್ಮ ಕುಲಪತಿಗಳು ಪ್ರೊಫೆಸರ್ ಪಿ ಎಸ್ ಎಡಪಡಿತಾಯ ಸರ್ ಅವರು, ಹಾಗೆ ಕುಲಸಚಿವರಾದ ಪ್ರೊಫೆಸರ್ ಕಿಶೋರ್ ಕುಮಾರ್ ಸಿ ಕೆ ಅವರು, ಕನ್ನಡ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಸೋಮಣ್ಣ ಸರ್ ಅವರು, ಪರೀಕ್ಷಾಂಗ ಕುಲಸಚಿವರಾದ ಪ್ರೊಫೆಸರ್ ಪಿ ಎಲ್ ಧರ್ಮ ಅವರು, ಎಲ್ಲ ಗಣ್ಯರು ಕೂಡ ನಮ್ಮ ಅಧ್ಯಾಪಕರೆಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅತ್ಯಂತ ಪ್ರೀತಿ ಮತ್ತು ಗೌರವದ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ. ಆತ್ಮೀಯರೇ, ಮಂಗಳೂರು ವಿಶ್ವವಿದ್ಯಾನಿಲಯದ ಎಸ್ ವಿ ಪಿ ಕನ್ನಡ ಅಧ್ಯಯನ ಸಂಸ್ಥೆಯ ವತಿಯಿಂದ ನಡೀತಾ ಇರುವ ಈ ಕನ್ನಡ ಡಿಂಡಿಮ ಕಾರ್ಯಕ್ರಮ, ರಾಜ್ಯೋತ್ಸವ ಸಂಭ್ರಮದ ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿನಿಂದ ಹಿರಿಯರಾದ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಸಿ ಸೋಮಶೇಖರ್ ಅವರು ಅಧ್ಯಕ್ಷರಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಲಿರುವವರು ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಪಿ ಎಸ್ ಎಡಪಡಿತಾಯ ಸರ್ ಅವರು. ಅವರನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಪ್ರೊಫೆಸರ್ ಕಿಶೋರ್ ಕುಮಾರ್ ಸಿ ಕೆ ಇವರು, ಪರೀಕ್ಷಾಂಗ ಕುಲಸಚಿವರಾದ ಪ್ರೊಫೆಸರ್ ಪಿ ಎಲ್ ಧರ್ಮ ಅವರು, ಹಾಗೆಯೇ ಎಸ್ ವಿ ಪಿ ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾದ ಪ್ರೊಫೆಸರ್ ಸೋಮಣ್ಣ ಅವರು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಎಲ್ಲ ಗಣ್ಯರಿಗೆ ವೇದಿಕೆಗೆ ಅತ್ಯಂತ ಪ್ರೀತಿ ಮತ್ತು ಗೌರವದ ಸ್ವಾಗತ. ಕನ್ನಡ ರಾಜ್ಯೋತ್ಸವದ ಈ ಸಂಭ್ರಮಕ್ಕೆ ನಮ್ಮ ಜೊತೆಗೆ ಹಿರಿಯರಾದ ಡಾಕ್ಟರ್ ಸಿ ಸೋಮಶೇಖರ್ ಸರ್ ಅವರು ಆಗಮಿಸಿದ್ದಾರೆ. ಅವರು ವೇದಿಕೆಯಲ್ಲಿ ಉಪಸ್ಥಿತರಿರ್ತಾರೆ. ಆತ್ಮೀಯರೇ, ಕನ್ನಡ ರಾಜ್ಯೋತ್ಸವದ ತಿಂಗಳು ಇದು. ಇಡೀ ತಿಂಗಳು ನಾವು ಕನ್ನಡ ರಾಜ್ಯೋತ್ಸವವನ್ನು, ಕನ್ನಡದ ಅಸ್ಮಿತೆಯನ್ನು ನೆನಪು ಮಾಡುವ, ನಾವೆಲ್ಲ ಕನ್ನಡಿಗರು ಎನ್ನುವ ಅಭಿಮಾನವನ್ನು, ಹೆಮ್ಮೆಯನ್ನು ಸಾರುವ ಒಂದು ಕಾರ್ಯಕ್ರಮಗಳನ್ನು ನಾಡಿನುದ್ದಕ್ಕೂ ನಾವು ಹಮ್ಮಿಕೊಳ್ತಾ ಬರ್ತಾ ಇದ್ದೇವೆ. ಇವತ್ತು ವಿಶ್ವವಿದ್ಯಾನಿಲಯದ ವತಿಯಿಂದ ಈ ರಾಜ್ಯೋತ್ಸವದ ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ. ಸುಲಿದ ಬಾಳೆಯ ಹಣ್ಣಿನಂದದಿ, ಕಳೆದ ಸಿಗುರಿನ ಕಬ್ಬಿನಂದದಿ, ಅಳಿದ ಉಷ್ಣದ ಹಾಲಿನಂದದಿ, ಸುಲಭವಾಗಿರ್ಪ ಲಲಿತವಹ ಕನ್ನಡದ ನುಡಿಯಲಿ, ತಿಳಿದು ತನ್ನೊಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೆ ಅಂತ ಮಹಾಲಿಂಗರಂಗ ಎನ್ನುವ ಕವಿ ಹೇಳಿದ್ದಾನೆ. ಅಷ್ಟು ಸುಲಲಿತವಾದ ಒಂದು ಭಾಷೆ ನಮ್ಮದು. ಸುಲಿದ ಬಾಳೆಯ ಹಣ್ಣಿನಂದದಿ, ಅಷ್ಟು ಸುಂದರ. ನಮ್ಮ ವಿನೋಬ ಭಾವೆಯವರು ಕನ್ನಡದ ಲಿಪಿಯನ್ನು ಅವರು ಲಿಪಿಗಳ ರಾಣಿ ಅಂತ ಕರೆದಿದ್ದಾರೆ. ಅಂಥ ಹೆಮ್ಮೆಯ ಒಂದು ಕನ್ನಡದ ಬಂಧುಗಳು ನಾವೆಲ್ಲ. ನಾವಿವತ್ತು ಕನ್ನಡ ರಾಜ್ಯೋತ್ಸವದ ಈ ಸಂಭ್ರಮದಲ್ಲಿ ತೊಡಗಿಕೊಂಡಿದ್ದೇವೆ. ಎಲ್ಲ ಗಣ್ಯರು ಆಗಮಿಸಿದ್ದಾರೆ. ಈಗ ನಾಡಗೀತೆ ಜೊತೆಗೆ ಈ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ. ನಾಡಗೀತೆಯನ್ನು ಹಾಡುವುದಕ್ಕಾಗಿ ಕುಮಾರಿ ಶ್ರೀವಾಣಿ ಕಾಕುಂಜ ಮತ್ತು ಸುನಾದ ಕುಂಟಾರ ಇವರು, ಕೀಬೋರ್ಡಲ್ಲಿ ನಮ್ಮ ಜೊತೆಗೆ ಹಿರಿಯರಾದ ಮುರಳೀಧರ್ ಕಾಮತ್ ಅವರು, ಎಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸೋಣ.
ಸರ್ವ ಜನಾಂಗದ ಶಾಂತಿಯ ತೋಟ ಇದು. ಈ ತೋಟದಲ್ಲಿ ವೈವಿಧ್ಯಮಯವ ಕಂಪಿದೆ, ಪೆಂಪಿದೆ. ರಾಷ್ಟ್ರಕವಿ ಕುವೆಂಪು ಅವರ ನಾಡಾಭಿಮಾನವನ್ನು ಹೆಚ್ಚಿಸುವ ಕವಿತೆಯನ್ನು ಬಹಳ ಸೊಗಸಾಗಿ ಹಾಡಿದ್ದಾರೆ ಗಾಯಕಿಯರು. ಈಗಾಗಲೇ ಈ ಕಾರ್ಯಕ್ರಮದ ಉದ್ದಕ್ಕೂ ನಾವು ಈ ಸಮಾರಂಭದ ಮೊದಲು ಮತ್ತು ಅನಂತರ ಹಾಡುಗಳ ಕಂಪನ್ನು ಇಟ್ಟುಕೊಂಡಿದ್ದೇವೆ. ಈಗಾಗಲೇ ಜೋಗದ ಸಿರಿ, ಕನ್ನಡ ಬಾರಿಸು, ಕನ್ನಡ ಡಿಂಡಿಮವ ಹಾಡುಗಳನ್ನು ನೀವು ಕೇಳಿದ್ದೀರಿ. ಮುಂದೆ ಈ ಕಾರ್ಯಕ್ರಮದ ಬಳಿಕ ನಾಡಿನ ಹೆಸರಾಂತ ಗಾಯಕರು, ರಂಗತಜ್ಞರು ಆದ ಜೀವನರಾಮ್ ಸುಳ್ಯ ಮತ್ತು ಬಳಗದವರಿಂದ ಕನ್ನಡ ಗೀತಗಾಯನ, ಅದು ವಚನಾಯ ರಂಗಗೀತೆಗಳು, ಜನಪದ ಗೀತೆಗಳು, ಹಾಗೆ ನಾನಾ ವೈವಿಧ್ಯಮಯವಾದ ಕನ್ನಡ ಹಾಡುಗಳನ್ನು ಅವರು ನಮ್ಮ ಎದುರು ಪ್ರಸ್ತುತಪಡಿಸುವುದಕ್ಕಿದ್ದಾರೆ ಜೀವನರಾಮ್ ಸುಳ್ಯ ಮತ್ತು ಬಳಗದವರು. ಈ ಕಾರ್ಯಕ್ರಮವನ್ನು ನಾವೀಗ ಸಭಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಇಲ್ಲಿ ಭಾಳ ಚೆನ್ನಾಗಿ ಅದು ಮೂಡಿ ಬರಬೇಕು ಎನ್ನುವ ಒತ್ತಾಸೆಯನ್ನು ಮಂಡಿಸಿ ಈ ಕಾರ್ಯಕ್ರಮ ನಡೆಯುವುದಕ್ಕೆ ಬೇಕಾದ ಎಲ್ಲ ಆಡಳಿತಾತ್ಮಕವಾದ ಅನುಕೂಲತೆಗಳನ್ನು ಒದಗಿಸಿ ಕಾರ್ಯಕ್ರಮದ ಹಿಂದೆ ಒಂದು ಶಕ್ತಿಯಾಗಿ ಇರುವ ನಮ್ಮ ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಪ್ರೊಫೆಸರ್ ಕಿಶೋರ್ ಕುಮಾರ್ ಸಿ ಕೆ ಅವರು ಇದೀಗ ಪ್ರಾಸ್ತಾವಿಕವಾದ ಕೆಲವು ಮಾತುಗಳ ಜೊತೆಗೆ ಆಗಮಿಸಿದ ಅತಿಥಿಗಳನ್ನು ಬರಮಾಡಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಪ್ರಥಮವಾಗಿ ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಪರವಾಗಿ ಹಾರ್ದಿಕ ಶುಭಾಶಯಗಳನ್ನು ವಿಶ್ವವಿದ್ಯಾನಿಲಯದ ಪರವಾಗಿ ಸಲ್ಲಿಸ್ತಾ ಇದ್ದೆ. ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ, ಅತಿಥಿಗಳೇ, ಸಿಂಡಿಕೇಟ್ ಮತ್ತು ಅಕಾಡೆಮಿ ಕೌನ್ಸಿಲ್ ಸದಸ್ಯರೇ, ವಿವಿಧ ವಿಭಾಗಗಳ ನಿಕಾಯದ ಡೀನರುಗಳೇ, ವಿವಿಧ ವಿಭಾಗಗಳ ಅಧ್ಯಕ್ಷರೇ, ಶಿಕ್ಷಕ ಮಿತ್ರರೇ, ವಿವಿಧ ವಿಭಾಗಗಳ ನಿರ್ದೇಶಕರುಗಳೇ, ಸಂಯೋಜಕರೇ, ಶಿಕ್ಷಕೇತರ ಬಂಧುಗಳೇ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಮಾಧ್ಯಮ ಮಿತ್ರರೇ, ಸುಮಾರು 2000 ಹೆಚ್ಚಿನ ಇತಿಹಾಸ ಇರುವ ನಮ್ಮ ಕನ್ನಡ ಭಾಷೆಯ ಬಗ್ಗೆ ನಮಗಿರುವ ಅಭಿಮಾನವನ್ನು, ಪ್ರೀತಿಯನ್ನು, ಉತ್ಸಾಹವನ್ನು ಹಂಚಿಕೊಂಡು ಆನಂದಿಸುವ ಸಮಯದಲ್ಲಿ ನಾವಿದ್ದೇವೆ. ಇಂದು ನಾವು ಕನ್ನಡ ರಾಜ್ಯೋತ್ಸವ ಆಚರಿಸಲು ಭಾಳಷ್ಟು ಜನರ ಕೊಡುಗೆಗಳಿವೆ. ಹಲವು ರಾಜ್ಯ ವಂಶಗಳು, ಉದಾಹರಣೆಗೆ ಕದಂಬ, ಚಾಲುಕ್ಯ, ರಾಷ್ಟ್ರಕೂಟ, ಹೊಯ್ಸಳ, ವಿಜಯನಗರ ಹಾಗೂ ಮೈಸೂರು ಅರಸರನ್ನು ನಾವು ಇಲ್ಲಿ ನೆನಪಿಸಿಕೊಳ್ಬೇಕಾಗ್ತದೆ. ಇವರೆಲ್ಲರೂ ಕೂಡ ಕನ್ನಡ ಭಾಷೆಗೆ ಭಾಳಷ್ಟು ಆಶ್ರಯ ನೀಡಿ, ಅದರ ಜೊತೆಯಲ್ಲೇ ಭಾಳಷ್ಟು ಕವಿಗಳಿಗೆ ಕೂಡ ಆಶ್ರಯ ನೀಡಿ ಬೆಳೆಸಿದವರು. ಹಾಗೆ ಜಾನಪದ ಸಾಹಿತಿಗಳು ಕೂಡ ಕನ್ನಡವನ್ನು ಆಡುನುಡಿಯಾಗಿ ಬೆಳೆಸಿದವರು. ಹಾಗೆ ಅವರ ಜೊತೆಯಲ್ಲೇ ವಚನಕಾರರು ಇದ್ದಾರೆ, ಕೀರ್ತನಕಾರರು ಕೂಡ ಆಡುನುಡಿಯನ್ನು ಬಳಸಿ ಕಾವ್ಯ ರಚನೆ ಮಾಡಿ ಕನ್ನಡವನ್ನು ಬೆಳೆಸುವ ಕೆಲಸವನ್ನು ಮಾಡಿದವರು. ಈಗ ಆಧುನಿಕ ಕಾಲದಲ್ಲಿ ಅನೇಕ ಸಾಹಿತಿಗಳು, ಹೋರಾಟಗಾರರು ಕನ್ನಡ ಏಕೀಕರಣಕ್ಕಾಗಿ ದುಡಿದಿದ್ದಾರೆ ಹಾಗೂ ದುಡಿತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಉದಯಕ್ಕಾಗಿ ಅವಿರತವಾಗಿ ನಮ್ಮ ಹಿರಿಯರು ಹೋರಾಡಿದ ಫಲವಾಗಿ 1956 ಮೈಸೂರು ರಾಜ್ಯದ ರಚನೆಯಾಯಿತು. ಆದಾಗ್ಯೂ ಕನ್ನಡ ನಾಡಿನ ಸಮಗ್ರತೆಗಾಗಿ ಎಲ್ಲ ಭಾಗದ ಕನ್ನಡಿಗರನ್ನು ಪ್ರತಿನಿಧಿಸುವ ಕರ್ನಾಟಕ ರಾಜ್ಯದ ಉದಯಕ್ಕೆ ಹೋರಾಟ ನಡೆಸಿದ ಪರಿಣಾಮವಾಗಿ 1973 ನವೆಂಬರ್ 1 ಅಂದಿನ ಮುಖ್ಯಮಂತ್ರಿಯಾಗಿದ್ದ ದೇವರಾಜು ಅರಸು ಅವರು ಮೈಸೂರು ರಾಜ್ಯದ ಹೆಸರನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಿ ಕನ್ನಡದ ಅಭಿವೃದ್ಧಿಗೆ ಹಲವಾರು ಕಾರ್ಯಕ್ರಮಗಳನ್ನು ಆ ದಿನ ಆರಂಭಿಸಿದ್ದರು. ಕನ್ನಡ ನಾಡಿನ ಈ ಶ್ರೀಮಂತ ಭಾಷೆಯನ್ನು ಉಳಿಸಿ ಬೆಳೆಸುವ ಪೂರ್ಣ ಜವಾಬ್ದಾರಿಯನ್ನು ನಮ್ಮ ಹಿರಿಯರು ನಮಗೆ ನೀಡಿದ್ದಾರೆ. ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯ ಕನ್ನಡಕ್ಕೆ ಪ್ರಥಮ ಪ್ರಾಶಸ್ತ್ಯ ನೀಡುತ್ತಾ ಬಂದಿದೆ. ಆಡಳಿತದ ಎಲ್ಲ ವ್ಯವಹಾರಗಳು ಕನ್ನಡದಲ್ಲೇ ನಡೆಯುತ್ತಿವೆ ಮತ್ತು ಬಹಳಷ್ಟು ಮುತುವರ್ಜಿಯಿಂದ ಕನ್ನಡ ಭಾಷೆಯನ್ನು ಎಲ್ಲ ವ್ಯವಸ್ಥೆಗಳಲ್ಲಿ ಅಳವಡಿಸುವಲ್ಲಿ ಕೂಡ ನಮ್ಮ ವಿಶ್ವವಿದ್ಯಾನಿಲಯ ತೊಡಗಿಸಿಕೊಂಡಿದೆ. ನಮ್ಮ ವಿಶ್ವವಿದ್ಯಾನಿಲಯ ನಮ್ಮ ನಾಡಿನ ನೆಲ, ಜಲ,
ಜನ ಬದುಕು ಸಾಹಿತ್ಯ ಸಂಸ್ಕೃತಿ ಕಲೆ ಸಂಗೀತ ಎಲ್ಲವನ್ನು ಕೂಡ ಒಳಗೊಂಡಂತೆ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದೆ ಅವುಗಳಲ್ಲಿ ಇಂದಿನ ಕಾರ್ಯಕ್ರಮವೂ ಕೂಡ ಒಂದು ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವವರು ನಮ್ಮ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಯವರಾದ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತಾಯರವರು ವಿಶ್ವವಿದ್ಯಾನಿಲಯದ ಸರ್ವತೋಮುಖ ಅಭಿವೃದ್ಧಿಗೆ ಏಳಿಗೆಗೆ ಪಣತೊಟ್ಟು ನಮ್ಮ ಹಲವಾರು ಕಾರ್ಯಕ್ರಮಗಳ ಹಾಗೂ ವಿಶ್ವವಿದ್ಯಾನಿಲಯದ ಅಭಿವೃದ್ಧಿಗೆ ಭಾಳಷ್ಟು ಕಾರ್ಯಕ್ರಮಗಳನ್ನು ರೂಪಿಸಿ ಆರಂಭಿಸಿ ರೂಪಿಸಿ ವಿಶ್ವವಿದ್ಯಾನಿಲಯವನ್ನು ಉನ್ನತ ಮಟ್ಟಕ್ಕೆ ಏರಿಸುವ ಎಲ್ಲ ಪ್ರಯತ್ನದಲ್ಲಿ ತೊಡಗಿರುವ ನಮ್ಮ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಯವರಾದ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತಾಯರವರಿಗೆ ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗಿರುವರು ನಮ್ಮ ಹಿರಿಯರು ಕನ್ನಡಕ್ಕಾಗಿ ಭಾಳಷ್ಟು ಕೊಡುಗೆಯನ್ನು ನೀಡಿದವರು ಡಾಕ್ಟರ್ ಸಿ ಸೋಮಶೇಖರ್ ಅವರು ಐ ಎ ಎಸ್ ಅಧಿಕಾರಿಯವರು ನಿವೃತ್ತ ಐ ಎ ಎಸ್ ಅಧಿಕಾರಿಯವರು ಇವರು 1954 ಆಗಸ್ಟ್ 9ರಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯಲ್ಲಿ ಇವರು ಜನಿಸಿದವರು ಇವರು ಕನ್ನಡಕ್ಕಾಗಿ ಕರ್ನಾಟಕ ರಾಜ್ಯಕ್ಕೆ ಅಲ್ಲ ದೇಶಕ್ಕಾಗಿ ಭಾಳಷ್ಟು ಕೊಡುಗೆಯನ್ನು ನೀಡಿದವರು ಇವರ ಕೆಲವು ಸಾಧನೆಗಳ ಬಗ್ಗೆ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವರು 1975 ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಎಂ ಕಾಂ ಪದವಿಯನ್ನು ಪ್ರಥಮ ದರ್ಜೆಯಲ್ಲಿ ಪಡೆದು ಉತ್ತೀರ್ಣರಾದವರು ಅವರು ಗೆಸ್ಟ್ ಹೌಸ್ಗೆ ಬಂದ ಕೂಡಲೇ ನಮ್ಮ ಕುಲಪತಿಯವರನ್ನು ನೋಡಿದ ಕೂಡಲೇ ಅವರು ನಾವು ಇಬ್ಬರು ಒಂದೇ ವಿಭಾಗದವರು ಅಂತ ಹೇಳಿದರು ಹಾಗೆ ಅವರು ಹಲವಾರು ಹಿರಿಯರನ್ನು ಕೂಡ ಆ ಸಂದರ್ಭದಲ್ಲಿ ಗುರುತಿಸಿದರು ಇವರು 1975-78 ಬೆಂಗಳೂರು KLE ಸೊಸೈಟಿ ಎಸ್ ನಿಜಲಿಂಗಪ್ಪ ಕಾಲೇಜ್ನಲ್ಲಿ ವಾಣಿಜ್ಯ ಅಧ್ಯಾಪಕರಾಗಿ ವೃತ್ತಿಯನ್ನು ಪ್ರಾರಂಭಿಸಿದವರು 1979-82 ಕರ್ನಾಟಕ ಸರ್ಕಾರದ ಯುವಜನ ಸೇವಾ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಸೇವೆ ತುಮಕೂರು ಜಿಲ್ಲಾ ಯುವಜನ ಸೇವೆ ಮತ್ತು ಕ್ರೀಡಾಧಿಕಾರಿಯಾಗಿ ಕೂಡ ಕೆಲಸವನ್ನು ನಿರ್ವಹಿಸಿರುತ್ತಾರೆ 1980 ಲೋಕಸೇವಾ ಆಯೋಗದ ಪರೀಕ್ಷೆಗಳನ್ನು ಕನ್ನಡದಲ್ಲಿ ಉತ್ತರಿಸಿ ಪ್ರಥಮ ದರ್ಜೆ ಸೇವೆಗೆ ಆಯ್ಕೆ ನಾಡು ನುಡಿಯ ಮೇಲಿನ ಅಭಿಮಾನದಿಂದಾಗಿ ಕೇಂದ್ರ ಪ್ರಥಮ ದರ್ಜೆ ಸೇವೆಯ ನಿರಾಕರಣೆಯನ್ನು ಕೂಡ ಮಾಡಿದ್ದಾರೆ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಕರ್ನಾಟಕ ಆಡಳಿತ ಸೇವೆಯ ಪ್ರಥಮ ದರ್ಜೆ ಸೇವೆಗೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ಇವರು ಸೇರ್ಪಡೆಗೊಂಡರು ಧಾರವಾಡದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ತರಬೇತಿ ಪಡೆದ ನಂತರ ಮಂಗಳೂರಲ್ಲಿ ಕೂಡ ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗ ದಂಡನಾಧಿಕಾರಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದ್ದಾರೆ 1986-89 ತದನಂತರ ಕರ್ನಾಟಕ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾಗಿ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ 2002-03 ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ 2007 ಭಾರತೀಯ ಆಡಳಿತ ಸೇವೆಗೆ IAS ಪದೋನ್ನತಿ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ನಿರ್ದೇಶಕರಾಗಿ ಇವರು ಸೇವೆ ಸಲ್ಲಿಸಿದ್ದಾರೆ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ 3 ಹೆಚ್ಚು ಕಾಲ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಕರ್ನಾಟಕ ರಾಜ್ಯ ಕೃಷಿ ಮಾರುಕಟ್ಟೆ ಇಲಾಖೆಯಲ್ಲಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ 2013 ಅಬಕಾರಿ ಆಯುಕ್ತರಾಗಿ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ ಕಾರ್ಯದರ್ಶಿಯಾಗಿ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ IAS ಹುದ್ದೆಯಲ್ಲಿ ಕಾರ್ಯದರ್ಶಿ ಹುದ್ದೆಗೆ ಬಡ್ತಿ ಹಾಗೂ ಅಬಕಾರಿ ಇಲಾಖೆಯಲ್ಲಿ ಆಯುಕ್ತರಾಗಿ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ ಕರ್ನಾಟಕ ಸರ್ಕಾರದ ಸಹಕಾರ ಇಲಾಖೆ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಣೆ ಅನೇಕ ನೂತನ ಜನಪರ ಆಯೋಜನೆಗಳ ಅನುಷ್ಠಾನವನ್ನು ಕೂಡ ಮಾಡಿದ್ದಾರೆ ಇವರು 2014 ಸರ್ಕಾರಿ ಸೇವೆಯಿಂದ ನಿವೃತ್ತಿಯನ್ನು ಹೊಂದಿರುತ್ತಾರೆ ಇವರು ಸರ್ಕಾರಿ ಸೇವೆಯ ಜೊತೆಯಲ್ಲೇ ಭಾಳಷ್ಟು ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು ಒಬ್ಬ IAS ಅಧಿಕಾರಿಯಾಗಿ ಇಷ್ಟೊಂದು ಸಾಹಿತ್ಯದ ಬಗ್ಗೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಬಗ್ಗೆ ಗಮನ ಹರಿಸುವುದು ಕಷ್ಟದ ಸಂದರ್ಭದಲ್ಲಿ ಕೂಡ ಅವರು ಆ ಕೆಲಸವನ್ನು ಮಾಡಿದ್ದಾರೆ 1985 ಬೀದರ್ನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ
ಸಮ್ಮೇಳನದಲ್ಲಿ ಆಡಳಿತದಲ್ಲಿ ಕನ್ನಡ ಪ್ರಬಂಧ ಮಂಡನೆಗೆ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದರು. ನಂತರ ಚಿಂತನ ಚಿಲುಮೆ ವೈಚಾರಿಕ ಲೇಖನಗಳ ಸಂಗ್ರಹಣೆ ಪ್ರಕಟಣೆ ಮಾಡಿದ್ದಾರೆ. ಚಿಂತನ ಕಿರಣ ಎರಡನೇ ಪ್ರಬಂಧ ಸಂಕಲನವನ್ನು ಕೂಡ ಇವರು ಬಿಡುಗಡೆ ಮಾಡಿದ್ದಾರೆ. ನಂತರ ವಚನಗಳಲ್ಲಿ ಸಾಮಾಜಿಕ ಚಿಂತನೆ ಎಂಬ ವಿಷಯದ ಬಗ್ಗೆ ಮಂಡಿಸಿದ ಪ್ರೌಢ ಪ್ರಬಂಧಕ್ಕೆ ಹಂಪಿ ವಿಶ್ವವಿದ್ಯಾನಿಲಯದಿಂದ ಡಿಲಿಟ್ ಪುರಸ್ಕಾರ ಇವರಿಗೆ ದೊರೆತಿದೆ. ಶ್ರೀ ಸುತ್ತೂರು ಶ್ರೀ ಜಗದ್ಗುರು ಶ್ರೀ ಶಿವರಾತ್ರೇಶ್ವರ ಗ್ರಂಥಮಾಲೆಯಿಂದ ವಚನಗಳಲ್ಲಿ ಸಾಮಾಜಿಕ ಚಿಂತನೆ ಕೃತಿ 2004 ಪ್ರಕಟ, 2015 ದ್ವಿತೀಯ ಮುದ್ರಣ. ಹಿರಿಯ ಸಾಹಿತಿಗಳಿಂದ ಈ ಕೃತಿಯ ಬಗ್ಗೆ ಭಾಳಷ್ಟು ಮೆಚ್ಚುಗೆ ಕೂಡ ವ್ಯಕ್ತವಾಗಿತ್ತು. ಹೊಸಕೋಟೆಯಲ್ಲಿ ನಡೆದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನದ ಅಧ್ಯಕ್ಷರಾಗಿ ಕೂಡ ಇದ್ದರು ಇವರು. ದೂರದರ್ಶನದಲ್ಲಿ ವಿವಿಧ ಹಿರಿಯ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಗಣ್ಯರ ಸಂದರ್ಶನವನ್ನು ಮಾಡಿದ ಕೀರ್ತಿ ಇವರದು. ದೂರದರ್ಶನದಲ್ಲಿ ಹಲವಾರು ನಾಟಕಗಳು ಧಾರಾವಾಹಿಗಳಲ್ಲಿ ಇವರು ನಟನೆಯನ್ನು ಕೂಡ ಮಾಡಿದ್ದಾರೆ. 2003 ರಾಜ್ಯ ಸರಣ ಸಾಹಿತ್ಯ ಯುವ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು. 2007 ಬೆಂಗಳೂರು ಜಿಲ್ಲಾ ಸರಣ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ವಹಿಸಿದ್ದರು. ವಿಜಯಪುರದಲ್ಲಿ ನಡೆದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ವಿವಿಧ ಶ್ರೇಷ್ಠ ಸಾಹಿತಿಗಳು ಹಾಗೂ ವಿದ್ವಾಂಸ ಸರಣರ ಸಂದೇಶದ ಬಗ್ಗೆ ರಚಿಸಿರುವ ವಿವಿಧ ಲೇಖನಗಳ ಗ್ರಂಥನವನ್ನು ದ ಇಮ್ಮೋರ್ಟಲ್ ಮೆಸೇಜಸ್ ಆಫ್ ಶರಣಾಸ್ ಎಂಬ ಶೀರ್ಷಿಕೆಯಡಿ ಕೃತಿಯನ್ನು ಪ್ರಕಟಿಸಿದ ಹೆಗ್ಗಳಿಕೆ ಇವರದು. ಇವರ ಕಾರ್ಯವೈಖರಿಯನ್ನು ಗಮನಿಸಿ ಹಾಗೆ ಸಾಹಿತ್ಯ ಕ್ಷೇತ್ರಕ್ಕೆ ಇವರು ನೀಡಿದ ಕೊಡುಗೆಯನ್ನು ಪರಿಗಣಿಸಿ ಇವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿದೆ. ಭಾಳಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ. ಸೊ ಅವುಗಳಲ್ಲಿ ಸಾರ್ವಜನಿಕ ಆಡಳಿತ ಸಾಧನೆಗಾಗಿ PRCI ಚಾಣಕ್ಯ ಅವಾರ್ಡ್ 2014 ಇವರು ಪಡ್ಕೊಂಡಿದ್ದಾರೆ ಸಾರ್ವಜನಿಕ ಸಂಸ್ಥೆಯಿಂದ. ಉದಯಭಾನು ಸುವರ್ಣರತ್ನ ಪ್ರಶಸ್ತಿಯನ್ನು 2016 ಪಡ್ಕೊಂಡಿದ್ದಾರೆ. ರಾಷ್ಟ್ರೀಯ ಭೂಷಣ ರಾಷ್ಟ್ರ ಪ್ರಶಸ್ತಿ ಅಖಿಲ ಭಾರತ ಕನ್ನಡ ಪತ್ರಿಕಾ ಸಂಪಾದಕರ ಒಕ್ಕೂಟದಿಂದ ಇವರಿಗೆ ದೊರಕಿದೆ. ರಾಷ್ಟ್ರೀಯ ಕಲಾಪೋಷಕ ಸನ್ಮಾನವನ್ನು ಪಡ್ಕೊಂಡಿದ್ದಾರೆ. ಧ್ವನಿ ಪುರಸ್ಕಾರ ಸಾರ್ಜಾ UA ಇವ್ರಿಗೆ ನೀಡಿದ್ದಾರೆ. ಕರ್ನಾಟಕ ಸೇವಾರತ್ನ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ 2002, ರಾಷ್ಟ್ರ ಚೇತನ ಪ್ರಶಸ್ತಿ, ವಿಶ್ವಮಾನ್ಯ ಪ್ರಶಸ್ತಿ ಅಬುದಾಬಿ ಕನ್ನಡ ಸಂಘದಿಂದ, ರಾಜೀವ್ ಗಾಂಧಿ ಶಿರೋಮಣಿ ಪ್ರಶಸ್ತಿ ನವದೆಹಲಿ ಅಂತಾರಾಷ್ಟ್ರೀಯ ಇಂಡಿಯಾಸ್ ಇಂಟರ್ನ್ಯಾಷನಲ್ ಫ್ರೆಂಡ್ಶಿಪ್ ಸೊಸೈಟಿಯಿಂದ, ರಾಷ್ಟ್ರೀಯ ರತ್ನ ಪ್ರಶಸ್ತಿ, ಸಮಾಜ ರತ್ನ ಪ್ರಶಸ್ತಿ ಮುಂಬೈ ಕರ್ನಾಟಕ ಸಂಘದಿಂದ, ಕಾಯಕ ಸೇವಾ ಧುರೀಣ ಪ್ರಶಸ್ತಿ, ಕರ್ನಾಟಕ ಜ್ಯೋತಿ ಪ್ರಶಸ್ತಿ, ಕನ್ನಡ ಸಂಸ್ಕೃತಿ ರಾಯಭಾರಿ ಪ್ರಶಸ್ತಿ, ಆಡಳಿತ ರತ್ನ ಪ್ರಶಸ್ತಿ, ವೀರರಾಜಶ್ರೀ ಪ್ರಶಸ್ತಿ, ಕರ್ನಾಟಕ ಚೇತನ ಪ್ರಶಸ್ತಿ, ಕುವೆಂಪು ರತ್ನ ಪ್ರಶಸ್ತಿ, ಅನಿಕೇತನ ಪ್ರಶಸ್ತಿ ಬೆಂಗಳೂರಿನ ಕುವೆಂಪು ಕಲಾನಿಕೇತನದಿಂದ, ಗೌತಮ ಪ್ರಶಸ್ತಿ, ನಾಟ್ಯಶ್ರೀ ಪ್ರಶಸ್ತಿ ಬೆಂಗಳೂರಿನ ನಾಟ್ಯಶ್ರೀ ಕಲಾತಂಡದಿಂದ, ಕರ್ನಾಟಕ ನವರತ್ನ ಪ್ರಶಸ್ತಿ ಬೆಂಗಳೂರಿನ ಭಾರತ ಯುವ ಕೇಂದ್ರದಿಂದ, ಹೀಗೆ ಭಾಳಷ್ಟು ಪ್ರಶಸ್ತಿಗಳನ್ನು ಪಡೆದವರು ಇವರು. ಇದರ ಜೊತೆಯಲ್ಲೇ ಇವರು ಭಾಳಷ್ಟು ಸಮಾಜ ಸೇವೆಯನ್ನು ಮಾಡಿ ಗುರುತಿಸಿಕೊಂಡಿದ್ದಾರೆ. ಇವರು ಪ್ರಸ್ತುತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯಲ್ಲಿ ಜ್ಯೋತಿ ಶಿಕ್ಷಣ ಸಂಸ್ಥೆಯ ಗೌರವ ಪೋಷಕರಾಗಿ ಸೇವೆಯನ್ನು ನಿರ್ವಹಿಸುತ್ತಿದ್ದಾರೆ. ರೆಡ್ ಕ್ರಾಸ್ ಸಂಸ್ಥೆಯ ರಾಜ್ಯ ಶಾಖೆಯ ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿರುತ್ತಾರೆ. ರಾಜ್ಯದ ಅನೇಕ ಉಚಿತ ವಿದ್ಯಾರ್ಥಿ ನಿಲಯಗಳು, ವೃದ್ಧಾಶ್ರಮಗಳು ಹಾಗೂ ಧಾರ್ಮಿಕ ಮಠ ಮಾನ್ಯಗಳೊಂದಿಗೆ ನಿಕಟ ಸಂಪರ್ಕವನ್ನು ಕೂಡ ಇವರು ಹೊಂದಿದ್ದರು. ಸೊ ಅಲ್ಲದೆ ಭಾಳಷ್ಟು ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಕೂಡ ಇವರು ಭಾಗವಹಿಸಿರುತ್ತಾರೆ. ಅಮೇರಿಕದ ನ್ಯೂಯಾರ್ಕಲ್ಲಿ ಆಗಿರ್ಬೋದು, ಲಂಡನ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ, ಚೈನಾದಲ್ಲಿ ನಡೆದ ಸಮ್ಮೇಳನದಲ್ಲಿ, ಹಾಗೆ ದುಬೈಯಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಇವರು ತಮ್ಮ ಉಪನ್ಯಾಸವನ್ನು ಕೂಡ ನೀಡಿರುವ ಗೌರವಕ್ಕೆ ಪಾತ್ರರಾಗಿರುವವರು. ಹೀಗೆ ದಕ್ಷ ಆಡಳಿತಗಾರರಾಗಿ, ವಾಗ್ಮಿಯಾಗಿ, ಸಾಹಿತಿಯಾಗಿ ಇವರು ಚಿರಪರಿಚಿತರು. ರಾಜ್ಯ, ದೇಶ, ವಿದೇಶದಾದ್ಯಂತ ವಿವಿಧ ವಿಷಯಗಳ ಬಗ್ಗೆ ನೂರಾರು ಪ್ರಬುದ್ಧ ಉಪನ್ಯಾಸಗಳನ್ನು ನೀಡಿ ಕೀರ್ತಿ ಪಡೆದಿರುವ ನಮ್ಮ ನಾಡಿನ ಹೆಮ್ಮೆಯ
ಶ್ರೀ ಡಾಕ್ಟರ್ ಸೋಮಶೇಖರ್ ಅವರು ಇಂದು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನಡೆಯುವ ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು ನಮಗೆಲ್ಲರಿಗೂ ಕೂಡ ಹೆಮ್ಮೆ. ಅವರನ್ನು ಈ ಸಂದರ್ಭದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನನ್ನ ಆತ್ಮೀಯ ಮಿತ್ರರು ಸಹೋದ್ಯೋಗಿ ಮಿತ್ರರಾಗಿರುವಂಥ ಪರೀಕ್ಷಾಂಗ ಕುಲಸಚಿವರಾದ ಪ್ರೊಫೆಸರ್ ಪಿ ಎಲ್ ಧರ್ಮ ಅವರು ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ಕೂಡ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸಂಘಟಿಸಿರುವವರು ನಮ್ಮ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದವರು. ಕನ್ನಡ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಸೋಮಣ್ಣ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಅವರ ತಂಡದವರಿಗೂ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಇದರ ಕಾರ್ಯದರ್ಶಿಯಾದ ಶ್ರೀಯುತ ಪ್ರಕಾಶ್ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರುವ ನಮ್ಮ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಮತ್ತು ಅಕಾಡೆಮಿ ಕೌನ್ಸಿಲ್ ಸದಸ್ಯರಿಗೂ ವಿವಿಧ ನಿಕಾಯಗಳ ಡೀನರ್ಗಳನ್ನು ವಿಭಾಗದ ಅಧ್ಯಕ್ಷರುಗಳನ್ನು ಶಿಕ್ಷಕ ಶಿಕ್ಷಕೇತರ ಬಂಧುಗಳನ್ನು ವಿದ್ಯಾರ್ಥಿ ಸ್ನೇಹಿತರನ್ನು ಮತ್ತು ಮಾಧ್ಯಮ ಮಿತ್ರರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಬಯಸಿದ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸೋಮಶೇಖರ್ ಅವರ ಆಪ್ತ ಸಹಾಯಕರಾದ ಸೋಮಶೇಖರ್ ಗಾಂಜಿ ಅವರು ನಮ್ಮ ಜೊತೆಗಿದ್ದಾರೆ. ಅತ್ಯಂತ ಗೌರವದಿಂದ ಅವರಿಗೂ ಕೂಡ ನನ್ನ ಸ್ವಾಗತವನ್ನು ಬಯಸ್ತೇನೆ. ಮುಂದೆ ಕಾರ್ಯಕ್ರಮವನ್ನು ನೀಡಲಿರುವ ಜೀವನರಾಮ್ ಸುಳ್ಯ ಮತ್ತು ಬಳಗದವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಪ್ರೀತಿಯ ಗೌರವದ ಸ್ವಾಗತ. ಇದೀಗ ಆಗಮಿಸಿರುವ ಅತಿಥಿಗಳಿಗೆ ನಮ್ಮ ಗೌರವದ ಪ್ರತೀಕವಾಗಿ ಪುಸ್ತಕ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸುವ ಸಂದರ್ಭ. ಇವತ್ತಿನ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಸಿ ಸೋಮಶೇಖರ್ IAS ಹಿರಿಯರು ಇವರಿಗೆ ಪುಸ್ತಕ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಸಮಾರಂಭದ ಅಧ್ಯಕ್ಷರಾದ ಸನ್ಮಾನ್ಯ ಕುಲಪತಿಗಳವರಲ್ಲಿ ವಿನಂತಿಸ್ತಾ ಇದ್ದೇನೆ. ಹಾಗೆಯೇ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ PS ಎಡಪಡಿತಾಯ ಸರ್ ಅವರಿಗೆ ಪುಸ್ತಕ ಸ್ಮರಣಿಕೆಯನ್ನು ನೀಡಿ ಗೌರವವನ್ನು ಸೂಚಿಸಬೇಕು ಅಂತ ಕುಲಸಚಿವರಾದ ಪ್ರೊಫೆಸರ್ ಕಿಶೋರ್ ಕುಮಾರ್ CK ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಆತ್ಮೀಯರೇ, ಈ ವರ್ಷದ ಕನ್ನಡ ರಾಜ್ಯೋತ್ಸವ ಕನ್ನಡ ಡಿಡ್ಡಿಮ ಸಂಭ್ರಮಕ್ಕೆ ಇದೀಗ ದೀಪ ಬೆಳಗುವುದರ ಮೂಲಕ ಸಂಭ್ರಮದ ಚಾಲನೆ. ಈ ಚಾಲನೆಯನ್ನು ಒದಗಿಸಿಕೊಡುವುದಕ್ಕಾಗಿಯೇ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಸಿ ಸೋಮಶೇಖರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಕನ್ನಡ ಕೇವಲ ನುಡಿಯಲ್ಲ ನಮ್ಮಂತರಂಗದ ಮಾತು
ನಿವೃತ್ತರು ಅಂತ ಹೇಳಿದರೆ ಅದು ಅವರನ್ನು ಹತ್ತಿರದಿಂದ ತಿಳಿಯದೇ ಇರುವವರು ಹೇಳುವ ಮಾತಾದೀತು. ಯಾಕಂದರೆ ನಿವೃತ್ತಿಯ ವೃತ್ತಿ ನಿವೃತ್ತಿಯ ಬಳಿಕ ಹೆಚ್ಚು ಪ್ರವೃತ್ತರು. ನಿನ್ನೆ ಬೆಳಗ್ಗೆ ಸುಮಾರು 4:30 ಹೊತ್ತಿಗೆ ಅವರು ಮನೆಯಿಂದ ಹೊರಟವರು, 6:30 ಫ್ಲೈಟಿಗೆ ಬಂದು ಮಂಗಳೂರಿಗೆ ಬಂದವರು. 2 ದಿನಗಳ ಬಿಡುವಿಲ್ಲದ 10 ಸಾಮಾನ್ಯವಾಗಿ ಅಧಿಕಾರಿಗಳು 10-15 ದಿನಗಳಲ್ಲಿ ಮಾಡಬಹುದಾದ ಕೆಲಸವನ್ನು ಕೇವಲ 2 ದಿನಗಳಲ್ಲಿ ಒಂದು ಚೂರು ವಿಶ್ರಾಂತಿ ಇಲ್ಲದೆ ಅವರು ನಡೆಸಿಕೊಟ್ಟಿದ್ದಾರೆ. ಅದು ಅವರ ಶ್ರದ್ಧೆ, ಪ್ರಾಮಾಣಿಕತೆ ಮತ್ತು ಕನ್ನಡದ ಮೇಲಿನ ಪ್ರೀತಿಯ ದ್ಯೋತಕ ಅಂತ ನಾನು ಭಾವಿಸ್ತೇನೆ. ಎಂ ಕಾಂ ಪದವೀಧರರಾಗಿದ್ದರು, ಪದವೀಧರರಾದರು, ವಿಜ್ಞಾನಿ ಆಗಬೇಕಂತ ಕನಸಿದ್ರು. ಅವರ ಒಳಮನಸ್ಸು ಮಾತ್ರ ಸದಾ ತುಡಿತಾ ಇದ್ದದ್ದು ಕನ್ನಡಕ್ಕಾಗಿ. ಶರಣ ಚಳವಳಿಯಿಂದ ಆಕರ್ಷಿತರಾದವರು. ಈಗಾಗಲೇ ಪ್ರಸ್ತಾಪಿತ ಆದ ಹಾಗೆ ಲೋಕಸೇವಾ UPSC ಎಕ್ಸಾಮನ್ನು ಮೊದಲ ಬಾರಿಗೆ ಕನ್ನಡದಲ್ಲೇ ಬರೆದು ಅದು ಪಾಸ್ ಮಾಡಿ ಒಂದು ದಾಖಲೆಯನ್ನು ನಿರ್ಮಿಸಿದ ಹಿರಿಯರು. ಆಡಳಿತ ಅವರು ಧಾರವಾಡಕ್ಕೆ ಹೋಗಲಿ, ಅವರು ಮಂಗಳೂರಿಗೆ ಬರಲಿ, ಧಾರವಾಡಕ್ಕೆ ಹೋದರೆ ಅಲ್ಲಿ ಬೇಂದ್ರೆ, ಕಣವಿ, ಚಂಪಾ ಹೀಗೆ ಅನೇಕ ಸಾಹಿತಿಗಳ ಒಡನಾಟ. ಮಂಗಳೂರಿನಲ್ಲಿರುವಾಗಲೂ ಕೂಡ ಅವರು ಶಿವರಾಮ ಕಾರಂತರಂಥ ಹಿರಿಯರ ಜೊತೆಗೆ ಒಡನಾಡಿದ ಅನುಭವವುಳ್ಳ ಹಿರಿಯರು ನಮ್ಮ ಜೊತೆಗಿದ್ದಾರೆ. 3.5 ವರ್ಷಗಳ ಕಾಲ ಮಂಗಳೂರಿನಲ್ಲಿ ಅವರು AC ಆಗಿ ಕೆಲಸ ಮಾಡಿದ್ದನ್ನು ಎಲ್ಲ ನಾಡಿನಾದ್ಯಂತ ನಮ್ಮ ಈ ಭಾಗದಲ್ಲಿ ಬಹಳ ಪ್ರೀತಿಯಿಂದ ಎಲ್ಲರೂ ನೆನಪು ಮಾಡಿಕೊಳ್ತಾ ಇದ್ದಾರೆ. ಅವರು ಬಹಳ ಮುಖ್ಯವಾಗಿ ಅವರು ನೆನಪು ಮಾಡಬೇಕು. ಇಲ್ಲಿ ಅನೇಕ ಮಂದಿ ವಿದ್ಯಾರ್ಥಿಗಳಿದ್ದೀರಿ, ಅವರ ಮಾನವೀಯ ಒಂದು ಅಧಿಕಾರಿಗೆ ಇರಬಹುದಾದಂಥ ಒಂದು ಮಾನವೀಯ ಮನಸ್ಸು ಹೇಗೆ ಅಂತ. ಅವರು ಇಲ್ಲಿ ಮಂಗಳೂರಿನ ಫರ್ಟಿಲೈಸರ್ ಬಳಿಯಲ್ಲಿ ಅಲ್ಲಿ ಈ ಒಕ್ಕಲು ಬೀಸಬೇಕಾದಂಥ ಒಂದು ಅನಿವಾರ್ಯತೆ ಬಂದಾಗ ಆ ಇಡೀ ಸಂದರ್ಭವನ್ನು ಹೇಗೆ ನಿಭಾಯಿಸಿದರು, ಅಲ್ಲಿನ ಒಕ್ಕಲು ಬೀಸಬೇಕಾಗಿರುವ ಜನರನ್ನು ಅವರನ್ನು ತಿಳುವಳಿಕೆ ಮಾಡಿ ಮೂಲ್ಕಿಗೆ ಅವರು ಬಹಳ ಪ್ರೀತಿಯಿಂದ ಮೂಲ್ಕಿಗೆ ಅವರನ್ನು ಶಿಫ್ಟ್ ಮಾಡಿದ, ಪುನರ್ವಸತಿಯನ್ನು ಮಾಡಿದ ಕೆಲಸ ಅದು ಮಂಗಳೂರಿನ ಜನತೆ ಸದಾ ನೆನಪು ಮಾಡಿಕೊಳ್ಳತಕ್ಕಂಥ ಕೆಲಸ. ಅಲ್ಲಿ ಮುಲ್ಕಿಯಲ್ಲಿ ಅವರಿಗೆ ಪುನರ್ವಸತಿ ಮಾಡಿದ ಸಂದರ್ಭದಲ್ಲಿ ನಿಮ್ಮ ಹೆಸರನ್ನೇ ನಗರಕ್ಕೆ ಇಡ್ತೇವೆ ಅಂತ ಹೇಳುವಾಗ ಬೇಡ ಬಸವನಗರ ಅಂತ ಇಡೀ ಇಂಥ ಬಸವಣ್ಣನ ಶರಣರ ಮೇಲಿನ ಪ್ರೀತಿಯನ್ನು ತೋರಿದ ಕನ್ನಡದ ಬಹಳ ಮುಖ್ಯರಾದಂಥ ಒಬ್ಬರು ಅಧಿಕಾರಿ ಅವರು ನಮ್ಮ ಜೊತೆಗಿದ್ದಾರೆ. ಮನೆಯಂಗಳದ ಮಾತುಕತೆ ಎನ್ನುವ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಕನ್ನಡ ನಾಡಿನಲ್ಲಿ ಅವರು ಸಂಸ್ಕೃತಿ ಇಲಾಖೆ ಅಲ್ಲಿ ಇರುವಾಗ ಆ ಮನೆಯಂಗಳದ ಏನು ಮಾತುಕತೆ ಎನ್ನುವ ವಿಶಿಷ್ಟವಾದ ಕಾರ್ಯಕ್ರಮವನ್ನು ನಡೆಸಿ ಬಹಳ ಪ್ರಸಿದ್ಧಿಯನ್ನು ಕನ್ನಡಕ್ಕೆ, ಕನ್ನಡ ಕವಿಗಳಿಗೆ ಒದಗಿಸಿಕೊಟ್ಟವರು. ಅಂತಹ ಹಿರಿಯರು ಇವತ್ತು ನಮ್ಮ ಜೊತೆಗಿದ್ದಾರೆ, ಬಹಳ ಸಂತೋಷ ಆಗಿದೆ. ಸರ್, ನಿಮ್ಮ ಮಾತುಗಳಿಗಾಗಿ ನಾವು ಕಾದಿದ್ದೇವೆ. ನಿಮ್ಮ ರಾಜ್ಯೋತ್ಸವದ ಉಪನ್ಯಾಸಕ್ಕಾಗಿ ಇದೀಗ ವೇದಿಕೆ ನಿಮಗೆ. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ನಡುನಾಡೆ ಇರಲಿ ಗಡಿನಾಡೆ ಇರಲಿ, ಕನ್ನಡದ ಕಳೆಯ ಕೆಚ್ಚೇವು. ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದುಗೂಡೆವು. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ ಅನ್ನುವ ಕವಿ ಕರ್ಕಿಯವರ ಮಾತನ್ನು ಸ್ಮರಿಸ್ಕೊಳ್ತಾ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನುವ ಮೂಲಕ ಕನ್ನಡ ನಾಡಿನ ಕನಸನ್ನು ಕಂಡ ಹುಯಿಲುಗೋಳ ನಾರಾಯಣರವರನ್ನು ಸ್ಮರಿಸ್ಕೊಳ್ತಾ, ತಾಯೆ ಬಾರೆ ಮೊಗವ ತೋರೆ ಕನ್ನಡಿಗರ ಮಾತೆಯೇ, ಹರಸು ತಾಯೆ ಸುತರ ಕಾಯೇ ನಮ್ಮ ಜನ್ಮದಾತೆಯೇ ಅನ್ನುವ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕವಿ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದಪ್ಪಯ್ಯ ಅವರನ್ನು ಸ್ಮರಿಸ್ಕೊಳ್ತಾ, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡ ಮುದ್ದಿನ ಓಕರು, ಕನ್ನಡತನ ಹೊಂದಿರೇ ನೀ ನಮಗೆ ಕಲ್ಪತರು, ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀನೇರುವ ಮಲೆ ಅದು ಸಹ್ಯಾದ್ರಿ, ನೀನು ಕುಡಿಯುವ ನೀರು ಅದು ಕಾವೇರಿ ಎನ್ನುವ ಮೂಲಕ ಈ ಮಣ್ಣಿಗೆ, ಈ ಜಲಕ್ಕೆ, ಈ ಪ್ರದೇಶಕ್ಕೆ ಒಂದು ವಿಶಿಷ್ಟವಾದ ಭಾವನಾತ್ಮಕ ಸ್ಪರ್ಶವನ್ನು ಕೊಟ್ಟ ರಾಷ್ಟ್ರಕವಿ ಕುವೆಂಪುರವರ ಮಾತನ್ನು ಸ್ಮರಿಸ್ಕೊಳ್ತಾ, ಒಂದೇ 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 ಕರ್ನಾಟಕ ಒಂದೇ, ಹಿಂದೆ ಮುಂದೆ ಎಂದೇ ಕರ್ನಾಟಕ ಒಂದೇ, ಜಗದೇಳಿಗೆ ಆಗುವುದಿದೆ ಕರ್ನಾಟಕದಿಂದ ಎನ್ನುವ ದಾರಾ ಬೇಂದ್ರೆಯವರ ಮಾತನ್ನು ಸ್ಮರಿಸ್ಕೊಳ್ತಾ, ಕನ್ನಡ ಉಳಿದೆನಗೆ ಅನ್ಯ ಜೀವನವಿಲ್ಲ, ಕನ್ನಡವೇ ಎನ್ನಿಸಿರು ಪೆತ್ತೆನ್ನ ತಾಯಿ, ಬೆಂಗಲ್ ರಾಮ್ರವರ ಉದ್ಘೋಷ. ನಮ್ಮೆಲ್ಲರ ಕಾಸರಗೋಡಿನ
ಕನ್ನಡದ ಕಣ್ಮಣಿ ಕೈಯಾರ ಕಿಣ್ಣಿನ ಹೇಳ್ತಾರೆ ಕನ್ನಡದ ಗಡಿಕಾಯೆ ಗುಡಿಕಾಯೆ ನುಡಿಕಾಯೆ ಕಾಯಲಾರೆನೆ ಸಾಯೆ ಓ ಬನ್ನಿ ಬನ್ನಿ ಅನ್ನುವ ಕೈಯಾರ ಕಿಣ್ಣಿನವರ ಆಕ್ರಂದನ ಕನ್ನಡದ ಗಡಿಗಳಿಂದ ಬಂದಿರಿ ಬಂದಿರಿ ಕನ್ನಡ ಮಣಿಗಳಿರ ಕನ್ನಡ ದೇವಿ ಆರಾಧನೆಗೆ ಇಂದು ಸ್ವಾಗತವು ನಿಮಗೆ ಎನ್ನುವ ತಿನಂ ಶ್ರೀ ಮಾತನ್ನು ಸ್ಮರಿಸ್ಕೊಳ್ತಾ ಹೊತ್ತಿತೋ ಹೊತ್ತಿತೋ ಕನ್ನಡದ ದೀಪ ಮುಗಿಯಿತೋ ಮುಗಿಯಿತೋ ಶತಮಾನಗಳ ಶಾಪ ಅನ್ನುವ ಪುರಾಣಿಕರ ಮಾತನ್ನು ಸ್ಮರಿಸ್ಕೊಳ್ತಾ ಗೆಳೆಯ ಧನಂಜಯವರು ಹೇಳಿದಾಗೆ ನಿನ್ನೆಯಿಂದ ಸಾಕಷ್ಟು ಸಭೆ ಮತ್ತು ಭೇಟಿ ನೀಡಿದ ಉದ್ದೇಶದಿಂದ ನನಗೆ ಕೆಮ್ಮು ಜಾಸ್ತಿ ಆಗಿದೆ ಆದರೆ ಹಮ್ಮು ಇಲ್ಲ ಬರೀ ಕೆಮ್ಮು ಇದೆ ಆ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ಸಮಯ ನಿಮ್ಮ ಜೊತೆಯಲ್ಲಿ ಕನ್ನಡದ ಬಗ್ಗೆ ನನ್ನ ಭಾವನೆಗಳನ್ನು ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತೇನೆ ಇವತ್ತಿನ ಈ ಸಮಾರಂಭದ ಅಧ್ಯಕ್ಷರಾಗಿರುವವರು ಸನ್ಮಾನ್ಯ ಎಡಪಡಿ ತಾಯಿ ಅವರು ಅವರ ವಿಷಯವು ವಾಣಿಜ್ಯವೇ ನನ್ನ ವಿಷಯವು ವಾಣಿಜ್ಯವೇ ಹಾಗಾಗಿ ನಮ್ಮ ಅವರ ಸಹಬಾಂಧತ್ವ ಇದೆ ಅದಕ್ಕಾಗಿ ಅವರನ್ನು ಅಭಿನಂದಿಸ್ತಾ ಸನ್ಮಾನ್ಯ ಕಿಶೋರ್ ಕುಮಾರ್ ಅವರು ಬಹಳಷ್ಟು ನನ್ನನ್ನು ಹೊಗಳಿದ್ದಾರೆ ಡಿ ವಿ ಜಿ ಒಂದು ಮಾತನ್ನು ಹೇಳ್ತಾರೆ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡುಲವು ಮನ್ನಣೆಯ ದಾಹ ಎಲ್ಲಕ್ಕೂ ತೀಕ್ಷ್ಣತಮ ತಿನ್ನುವುದು ಅದು ಆತ್ಮವನೆ ಮಂಕುತಿಮ್ಮ ಅಂತ ಹೇಳಿ ಜಗತ್ತಿನ ನಮ್ಮ ಅವರು ಕೊಟ್ಟಂಥದ್ದು ಕೇವಲ ಅಂಕಿ ಅಂಶಗಳೇ ವಿನಃ ಸಾಧನೆಯಲ್ಲ ಯಾರು ನಿಜವಾದ ಸಾಧಕರು ಯಾರು ಜಗತ್ತಿಗಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದಾರೆ ಅವರು ಸಾಧಕರು ಯಾರು ಜಗತ್ತಿನ ಶೋಷಿತರಿಗಾಗಿ ತಮ್ಮನ್ನು ತಾವೇ ಸಮರ್ಪಿಸಿಕೊಂಡಿದ್ದಾರೆ ಅವರು ಮಹಾತ್ಮರು ಯಾರು ಜಗತ್ತಿನ ನೋವಿಗೆ ಸ್ಪಂದಿಸಿದ್ದಾರೆ ಅವರು ದಾರ್ಶನಿಕರು ಅದನ್ನೇ ಕವಿ ಇನ್ನೊಂದು ಮಾತಲ್ಲಿ ಹೇಳ್ತಾನೆ ಇಳೆಯಿಂದ ಮೊಳಕೆಯೊಗೆ ಬಂದು ತಮಟೆಗಳಿಲ್ಲ ಫಲಮಾಗುವೊಂದು ತುತ್ತೂರಿ ದನಿಯಿಲ್ಲ ಬೆಳಕೀವ ಸೂರ್ಯ ಚಂದರದೊಂದು ಸದ್ದಿಲ್ಲ ಹೊಲಿನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ ನಮ್ಮ ಸಾಧನೆ ಅದು ಕೇವಲ ಒಂದು ಕ್ಷೇತ್ರದ ಶೈಕ್ಷಣಿಕ ಸಾಧನೆ ಅಥವಾ ಭಗವಂತ ಕೊಟ್ಟಂತಹ ಒಂದು ಹುದ್ದೆಯಲ್ಲಿನ ಕೆಲವು ಮಹತ್ತರವಾದಂಥ ಘಟನೆಗಳೇ ವಿನಃ ಅದೆಲ್ಲಕ್ಕೂ ನಾನು ಹೊಣೆಗಾರನಲ್ಲ ಅದು ನಾನು ದೊಡ್ಡ ಸಾಧಕನೂ ಅಲ್ಲ ಅನ್ನುವ ವಿನಮ್ರ ಮಾತನ್ನು ತಮ್ಮ ಮುಂದೆ ಇಡ್ತಾ ಕಿಶೋರ್ ಕುಮಾರ್ ಅವರನ್ನು ಪ್ರೊಫೆಸರ್ ಧರ್ಮ ಅವರನ್ನು ಸೋಮಣ್ಣ ಹೊಂಗಳ್ಳಿಯವರನ್ನು ಈ ಸಮಾರಂಭಕ್ಕೆ ನನ್ನನ್ನು ಕರೆಸಲಿಕ್ಕೆ ಕಾರಣಕರ್ತರಾದಂಥವರು ಗೆಳೆಯ ಧನಂಜಯ ಅವರು ನನಗೂ ಮಂಗಳೂರಿಗೂ ಬಹುದೀರ್ಘಕಾಲದ ನಂಟು ಅದು ಈಗಲೂ ಉಂಟು ಅದು ನಿಜವಾದ ಗಂಟು ಕೂಡ ಸುಮಾರು 86ರಿಂದ 89ರವರೆಗೆ ಇಲ್ಲಿ ನಾನು ಉಪವಿಭಾಗಾಧಿಕಾರಿಯಾಗಿದ್ದಾಗ ಕೋಣಾಜಿಗೆ ಬಂದಿದ್ದೇನೆ ಆಗ ಶಶಿಧರ ಕೋಟೆ ಸಮಾರಂಭಕ್ಕೆ ಕರೆಸಿದ್ರು ಆಗಿನ ಕೋಣಾಜೆ ವಿಶ್ವವಿದ್ಯಾನಿಲಯ ಇವತ್ತು ವಿಶ್ವವಿದ್ಯಾನಿಲಯ ನೋಡಿದಾಗ ತುಂಬ ಸಂತೋಷ ಆಗುತ್ತೆ ಒಂದು ವಿಶ್ವವಿದ್ಯಾನಿಲಯ ನಿಸರ್ಗದ ನಡುವೆ ಹೇಗೆ ತನ್ನ ಪಾವಿತ್ರತೆಯನ್ನು ಕಾಪಾಡಿಕೊಂಡು ಕೆಲಸ ಮಾಡ್ತಾ ಇದೆ ಅಂಥೇಳಿ ಅದಕ್ಕಾಗಿ ಸಂಬಂಧಿಸಿದ ಎಲ್ಲರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ ಬಂಧುಗಳೇ ಕರ್ನಾಟಕ ಅನ್ನುವ ಹೆಸರನ್ನು ಮೊದಲು ನಾವು ಮಹಾಭಾರತದ ಸಭಾಪರ್ವದಲ್ಲಿ ನೋಡ್ತೇವೆ ಭೀಷ್ಮ ಪರ್ವದಲ್ಲಿ ನೋಡ್ತೇವೆ ಕರ್ನಾಡು ಅಂದ್ರೇನು ಅದು ಕಮ್ಮಿತ್ತು ನಾಡು ಕಪ್ಪು ಪ್ರದೇಶ ಎತ್ತರವಾದ ಪ್ರದೇಶ ಸುವಾಸನೆಯುಕ್ತವಾದ ಪ್ರದೇಶ ಹೀಗೆ ಹಲವಾರು ಅಭಿನಾಮಗಳನ್ನು ನಾವು ಕರ್ನಾಟಕಕ್ಕೆ ಕೊಡ್ತೇವೆ ಇದುವರೆಗೂ ಸಿಕ್ಕಂಥ ಸುಮಾರು 30,000 ಶಾಸನಗಳಲ್ಲಿ 25,000 ಶಾಸನಗಳು ಕನ್ನಡದಲ್ಲಿವೆ ನಮ್ಮ ಸಾಹಿತ್ಯದ ಆರಂಭ ಆದದ್ದೇ ಜೈನ ಸಾಹಿತ್ಯದಿಂದ ಪಂಪ ರನ್ನ ಜನ್ನ ಪೊನ್ನ ತೆರೆದರು ಕನ್ನಡ ಸಾಹಿತ್ಯದ ಕಣ್ಣ ಅಲ್ಲಮ್ಮ ಅಕ್ಕ ಬಸವಣ್ಣ ಸಾಹಿತ್ಯಕ್ಕೆ ಬಂತು ಹೊಸಬಣ್ಣ ಅನ್ನುವ ಹಾಗೆ ಪಂಪನಿಂದ ಹಿಡಿದು ಇಂದಿನ ಆಧುನಿಕ ಸಾಹಿತ್ಯ ಶ್ರೇಷ್ಠರವರೆವಿಗೆ ಕನ್ನಡದ ತಾಯಿಯ ಪೂಜೆಯನ್ನು ಭುವನೇಶ್ವರಿ ಆರಾಧನೆಯನ್ನು ಬಹಳಷ್ಟು ದಾರ್ಶನಿಕರು ಮಾಡ್ತಾ ಬಂದಿದ್ದಾರೆ ನಮ್ಮ ಸಾಹಿತ್ಯದ ಪರಂಪರೆ ನಮ್ಮ ವಾಸ್ತುಶಿಲ್ಪ ನಮ್ಮ ಸಂಗೀತ ನಮ್ಮ ನೃತ್ಯ ಇವೆಲ್ಲವೂ ಸಹ ಇಡೀ ವಿಶ್ವಕ್ಕೆ ಮಾದರಿಯಾಗಿರುವಂಥದ್ದು ಕರ್ನಾಟಕದ ಏಕೀಕರಣ ದೊಡ್ಡ ಕಥೆ ನಾನು ದೀರ್ಘ ಭಾಷಣ ಮಾಡಲಿಕ್ಕೆ ಹೋಗೋದಿಲ್ಲ ಕರ್ನಾಟಕದ ಏಕೀಕರಣದ ಮೊದಲ ಹಂತ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತ
ಧಾರವಾಡದಲ್ಲಿ ಪ್ರಾರಂಭ ಆಗುತ್ತೆ. ಅದು 1980ರಲ್ಲಿ ಆ ಸಂಸ್ಥೆ ಪ್ರಾರಂಭ ಆಗುತ್ತೆ. ರಾಹಾ ದೇಶಪಾಂಡೆಯವರು ಆ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ. ಏಕೀಕರಣದ ದಿಸೆಯಲ್ಲಿ ಒಂದು ಮಹತ್ವದ ಹೆಜ್ಜೆ ಇದು. ಆನಂತರ ಕನ್ನಡ ಸಾಹಿತ್ಯ ಪರಿಷತ್ತು 1907ರಲ್ಲಿ ಪ್ರಾರಂಭ ಆಗುತ್ತೆ. ಇವೆರಡು ಮಹತ್ವಪೂರ್ಣವಾದಂತಹ ಸಂಸ್ಥೆಗಳು. ನಂತರ ಕರ್ನಾಟಕ ಕುಲಪುರೋಹಿತರಾದಂತಹ ಆಲೂರು ವೆಂಕಟರಾಯರು ಕರ್ನಾಟಕ ಗತವೈಭವ ಅನ್ನುವ ಗ್ರಂಥವನ್ನು ರಚಿಸುವ ಮೂಲಕ ಬೆಳಗಾವಿ ಅಧಿವೇಶನದಲ್ಲಿ ಬಹಳ ಅದ್ಭುತವಾದಂಥ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನುವ ಮಾತು ಆ ಕನಸು ಚಿಗುರೊಡೆಯುತ್ತೆ. ಆನಂತರ ತಾವೆಲ್ಲ ನೋಡಿದಿರಿ ಕರ್ನಾಟಕದ ಇತಿಹಾಸ ಹೇಗಿದೆ ಅಂಥೇಳಿ. ಬಂಧುಗಳೇ, ಆದಿಕವಿ ಪಂಪ ಒಂದು ಮಾತನ್ನು ಹೇಳ್ತಾನೆ, ಮಾನವ ಕುಲಂ ಒಂದೇ ವಲಂ ಅಂತ ಹೇಳ್ತಾನೆ. ಇದು ಇಡೀ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಬುನಾದಿಯಾದಂಥ ಒಂದು ಜೀವನ ಮೌಲ್ಯ. ಇಡೀ ಕನ್ನಡ ಸಾಹಿತ್ಯದ ಪರಂಪರೆಗೆ ಅಡಿಗಲ್ಲು ಯಾವುದು ಅಂದರೆ ಮಾನವ ಕುಲಂ ಒಂದೇ ವಲಂ ಅಂಥೇಳಿ. ಅದನ್ನೇ ಕುವೆಂಪುರವರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತಾರೆ. ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡಿಕೊಳ್ಬೇಡ ಹುಚ್ಚಪ್ಪಗಳಿಗೆ ಅಂತ ದಾಸರು ಹೇಳ್ತಾರೆ. ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಅಂತ ಬಸವಣ್ಣ ಹೇಳ್ತಾನೆ. ಕುಲ ಯಾವುದೋ ಅವಂದಿನ ಕುಲ ಯಾವುದೋ ಅನ್ನುವಂಥ ಶರಣರ ಮಾತು, ಕುಲ ಕುಲ ಕುಲವೆಂದು ಒಡೆದಾಡದಿರಿ ಎನ್ನುವ ದಾಸರ ಮಾತುಗಳು, ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ, ಜಾತಿ ವಿಜಾತಿ ಎನ್ನಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ ಅನ್ನುವ ಸರ್ವಜ್ಞನ ಮಾತುಗಳಲ್ಲಿ ಎಲ್ಲ ಕವಿಗಳ ಸಂತರ ದಾರ್ಶನಿಕರ ಜೀವನ ದರ್ಶನಕ್ಕೆ ಅಡಿಗಲ್ಲು ಹಾಕಿದಂಥವನು ಆದಿಕವಿ ಪಂಪ. ಆರಂಕುಶ ಬಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ ಅಂತ ಹೇಳ್ದ. ತೀರ್ಥಪುದೆ ತೀರದೊಡ ಮರಿದುಂಬಿಯಾಗಿ ಮೇಣ್ಕೋಗಿಲೆಯಾಗಿ ಪುಟ್ಟುವುದು ನಂದನೋದಳು ಬನವಾಸಿ ದೇಶದೊಳ ಅಂತ ಹೇಳ್ದ. ಅವನು ಬೇರೆ ರಾಜ್ಯದವನಾದರೂ ಸಹ ಕನ್ನಡ ನಾಡಿನ ನಿಸರ್ಗ ಪ್ರೇಮ, ಇಲ್ಲಿನ ಪ್ರಕೃತಿ ಸೌಂದರ್ಯ, ಇಲ್ಲಿನ ಜನರ ಅಂತರಂಗದ ಮಾಧುರ್ಯ ಇವೆಲ್ಲವನ್ನು ಕಂಡು ಪಂಪ ಹೇಳ್ತಾನೆ, ನನಗೆ ಈ ಮರುಜನ್ಮ ಇದ್ದರೆ ಒಂದು ದುಂಬಿಯಾಗಿ ಹುಟ್ಟಲಿಕ್ಕೆ ಪ್ರಯತ್ನ ಪಡ್ತೇನೆ. ಮನುಷ್ಯನಾಗಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲದೇನು ಚಿಂತೆ ಇಲ್ಲ, ಒಂದು ದುಂಬಿಯಾಗಿ ಹುಟ್ಟುತ್ತೇನೆ ಎನ್ನುವ ತನ್ನ ಅದಮ್ಯವಾದಂತಹ ಆಕಾಂಕ್ಷೆಯನ್ನು ವ್ಯಕ್ತಪಡಿಸ್ತಾನೆ. ಇದು ನೋಡಿದಾಗ ಏನನ್ನಿಸುತ್ತೆ ಅಂದರೆ ಕನ್ನಡ ನಾಡಿಗೆ ಒಂದು ಶಕ್ತಿ ಇದೆ. ಪ್ರಾರ್ಥನೆ ಮಾಡೋರು ಹೇಳಿದರು, ಕನ್ನಡ ಅದು ಬರೀ ನಾಡಲ್ಲ, ಅದು ಬರೀ ನುಡಿಯಲ್ಲ ಅಂಥೇಳಿ. ಕನ್ನಡ ನಾಡು ಕುವೆಂಪು ಹೇಳ್ತಾರೆ, ಅಖಂಡ ಕರ್ನಾಟಕ ವಲ್ತೋ ಕರ್ನಾಟಕ ರಾಜಕೀಯ ನಾಟಕ, ಕರ್ನಾಟಕ ಎಂಬುದೇನಿ ಹೆಸರೇ ಬರಿಯ ಮಣ್ಣಿಗೆ, ಅದು ಮಂತ್ರ ಕಣ ಶಕ್ತಿ ಕಣ ದೇವಿ ಕಣ ಅಂತ ಹೇಳ್ತಾರೆ. ಈ ಕನ್ನಡಕ್ಕೆ ಒಂದು ವಿಶೇಷವಾದಂಥ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಇತಿಹಾಸ ಇದೆ. ಅದನ್ನೇ ಕುವೆಂಪು ನಿಮ್ಮೆಟ್ಟುವ ನೆಲ ಅದೇ ಕರ್ನಾಟಕ ಅಂತಾರೆ, ಈ ಮುಟ್ಟುವ ಮರ ಶ್ರೀಗಂಧದ ಮರ ಅಂತಾರೆ. ಇಷ್ಟು ಭಾವನಾತ್ಮಕ ದರ್ಶನವನ್ನು ಮಾಡಿಸಿದ್ದಾರೆ ಕವಿಗಳು. ಇನ್ನು ನಮ್ಮ ಇತಿಹಾಸವನ್ನು ನೋಡಿದಾಗ ಕವಿರಾಜ ಮಾರ್ಗಕಾರ ಲಾಕ್ಷಣಿಕ ಗ್ರಂಥ ಮೊದಲು ಸಿಕ್ಕ ಗ್ರಂಥದಲ್ಲಿ ಕನ್ನಡ ನಾಡು ಬಹಳ ವಿಸ್ತಾರವಾಗಿತ್ತು. ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ದ ನಾಡದ ಕನ್ನಡದೊಳ್ ಭಾವಿಸಿದ ಜನಪದಂ ವಸುಧಾವಳೆಯ ವಿಲೀನ ವಿಷದ ವಿಷಯ ವಿಶೇಷಂ ಅಂತೇಳಿ. ಕಾವೇರಿಯಿಂದ ಗೋದಾವರಿವರೆಗೂ ಕನ್ನಡ ನಾಡು ಇತ್ತು ಅನ್ನುವಂಥ ಬೃಹತ್ತಾದ ಮಹತ್ತಾದ ವಿಸ್ತೃತವಾದ ಕನ್ನಡ ನಾಡಿನ ಬಗ್ಗೆ ಹೆಮ್ಮೆಯಿಂದ ಕವಿರಾಜ ಮಾರ್ಗಕಾರ ಹೇಳ್ತಾನೆ. ಜಾನಪದ ಕವಿಗಳನ್ನು ನೋಡಿದಾಗ ಕವಿರಾಜ ಮಾರ್ಗಕಾರ ಇನ್ನೊಂದು ಮಾತು ನಿಜವಾಗ ನಮ್ಮ ನೆನಪಿಗೆ ಬರುತ್ತೆ. ಜಾನಪದ ತಾಯಂದರು ಎಂದೂ ಸಹ ಅಧ್ಯಯನ ಮಾಡಲಿಲ್ಲ, ಯಾವುದೇ ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ತೆಗೆದುಕೊಳ್ಳಲಿಲ್ಲ, ಔಪಚಾರಿಕ ಶಿಕ್ಷಣ ಮಾಡಲಿಲ್ಲ. ಆ ಜೀವನ ವಿಶ್ವವಿದ್ಯಾನಿಲಯದಲ್ಲಿ ಬದುಕಿನ ಅನುಭವದ ಸಂವೇದನೆಯಲ್ಲಿ ಜೀವನದ ಜೀವನಾನುಭವದ ಅನುಸಂಧಾನದಲ್ಲಿ ಸಾಹಿತ್ಯ ರಚನೆ ಮಾಡಿದಂಥವರು ಜಾನಪದಕಾರರು. ವಿಶೇಷವಾಗಿ ಹೆಣ್ಣು ಮಕ್ಕಳು, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆದೋಳ ಎದ್ದೊಂದು ಗಳಿಗೆ ನೆನೆದೇನಾ. ಇದು ಬಹುಶಃ ಭೂಮಿ ತಾಯಿಗೆ ನಾವು ತೋರುವಂತಹ ಒಂದು ಗೌರವದ ಸಂಕೇತ. ನಾನೆಲ್ಲ ಕಡೆ ಇನ್ನೊಂದು ಮಾತು ಹೇಳ್ತಾ ಇರ್ತೇನೆ. ಯಾಕೆ ಈ ಮಾತು ಹೇಳ್ತೇನೆ ಅಂದರೆ ಕವಿ ಹೇಳ್ತಾನೆ, ಕವಿರಾಜ ಮಾರ್ಗಕಾರ ಕನ್ನಡಿಗರು ಎಂಥವರು ಅಂದರೆ
பதனரிது நுடியலும் நுடிது அரிதாரையலும் மார்ப்பரானாடவர்கள் ಚದುರರ್ ನಿಗದಿಂ ಕುರಿತು ದುದಿಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಶಾಸ್ತ್ರೀಯವಾಗಿ ಕನ್ನಡದ ಸಾಹಿತ್ಯವನ್ನು ಓದಿದ್ರೂ ಸಹ ಕನ್ನಡ ಸಾಹಿತ್ಯವನ್ನು ರಚನೆ ಮಾಡತಕ್ಕಂಥ ಜೀವನ ಅನುಸಂಧಾನ ಅವರಲ್ಲಿದೆ ಅನ್ನುವ ಮಾತು. ಅದಕ್ಕೆ ಜನಪದ ಸಾಹಿತಿಗಳ ಅನೇಕ ಸಾಹಿತ್ಯ ನಮ್ಮ ಮುಂದೆ ಇದೆ. ಒಬ್ಬ ಮನುಷ್ಯ ಏನಾಗಬೇಕು ಇದನ್ನೆಲ್ಲ ಕಡೆ ಹೇಳ್ತಾ ಇರ್ತೇನೆ. ನನ್ನ ಮಗ ಏನಾಗಬೇಕು ಅಂತ ತಾಯಿ ಕೇಳಿದ್ರೆ ಇವತ್ತಿನ ದಿನಗಳಲ್ಲಿ ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಹಾರ್ಡ್ವೇರ್ ಇಂಜಿನಿಯರ್ ಆಗಬೇಕು, ಇನ್ನೇನೋ ದೊಡ್ಡ ಸ್ಥಾನಮಾನ ಗಳಿಸಬೇಕು, ಶ್ರೀಮಂತನಾಗಬೇಕು, ಇಂಥ ಐಹಿಕ ಲೌಕಿಕ ಕನಸುಗಳನ್ನು ನಮ್ಮ ತಾಯಿಂದರು ಎಲ್ಲರೂ ಅಲ್ಲ ಕಾಣ್ತಾರೆ. ಅದರ ಒಬ್ಬ ಆದರ್ಶ ತಾಯಿ ಏನಂತ ಕನಸನ್ನು ಕಾಣ್ತಾಳೆ, ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು, ಏನಕ್ಕಂದ ಜ್ಯೋತಿಯಾಗು ಜಗಕ್ಕೆಲ್ಲ. ಇದು ಜಾನಪದ, ಇದು ಯಾವುದೇ ವಿಶ್ವವಿದ್ಯಾನಿಲಯ ಕಲಿಸುವಂಥ ಪಾಠ ಅಲ್ಲ. ನಮ್ಮ ವಿಶ್ವವಿದ್ಯಾನಿಲಯಗಳು ಬಹಳ ಗೌರವ ಇದೆ ವಿಶ್ವವಿದ್ಯಾನಿಲಯಗಳ ಬಗ್ಗೆ. ವಿಶ್ವವಿದ್ಯಾನಿಲಯಗಳು ನಮಗೆ ವಿಷಯವನ್ನು ಕಲಿಸುತ್ತೆ, ಆದರೆ ಬದುಕಿನ ಪಾಠ, ಬದುಕಿನ ಸಂದೇಶ, ಜೀವನ ಸಂದೇಶ ಆಚಾರಕ್ಕೆ ಅರಸಾಗು. ನೀವು ಯಾವುದಕ್ಕೆ ಅರಸನಾಗಬೇಕು ಅಂದರೆ ಆಚಾರ ಅಂದರೆ ಗುಡ್ ಕಾಂಡಕ್ಟ್, ಒಳ್ಳೆಯ ನಡವಳಿಕೆ ಆಚಾರಕ್ಕೆ ಅರಸಾಗು. ನೀತಿಗೆ ಪ್ರಭುವಾಗು, ನೀತಿ ಅಂದರೆ ಒಳ್ಳೆಯ ಒಳ್ಳೆಯ ಆಚರಣೆಗೆ ನಡವಳಿಕೆಗೆ ನೀನು ಹೇಗೆ ಅರಸನಾಗ್ತೀಯೋ, ನೀತಿ ಅನ್ನುವಂಥ ಪರಿಕಲ್ಪನೆ ನೀತಿ ಸಂಹಿತೆ ಅದಕ್ಕೆ ನೀನೇನಾಗಬೇಕು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು. ಮಾತು ಹೇಗಿರಬೇಕು? ಚನ್ವೀರ್ ಕಣಿವೆ ಒಂದು ಮಾತನ್ನು ಹೇಳ್ತಾರೆ, ನಾವಾಡುವ ಮಾತು ಹೀಗಿರಬೇಕು ಗೆಳೆಯ, ನಾವಾಡುವ ಮಾತು ಹೀಗಿರಬೇಕು ಗೆಳೆಯ, ಮೃದು ವಚನ ಗೆಲ್ಲುವುದು ಮೂರ್ಲೋಕವನ್ನು ಅಂತೇಳಿ. ಮೃದು ವಚನದ ಮೂಲಕ ಗೆಲ್ಲುವುದು ತಿಳಿಯ, ಮೌನ ಮೊಗ್ಗೆಯೊಡೆದು ಮಾತರಳಿ ಬರಲಿ, ಮೌನ ಮೊಗ್ಗೆಯೊಡೆದು ಮಾತರಳಿ ಬರಲಿ, ಈ ಮೂರು ದಿನದ ಬಾಳು ಘಮಗಮಿಸುತ್ತಿರಲಿ. ಇದು ಕನ್ನಡದ ಆಸ್ತಿ. ನಾವಾಡುವ ಮಾತು ಹೀಗಿರಬೇಕು ಗೆಳೆಯ, ಹೇಗಿರಬೇಕಪ್ಪ? ಮೃದು ವಚನ, ಅದನ್ನೇ ಬಸವಣ್ಣ ಹೇಳ್ತಾನೆ, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದುವಿನಯವೇ ಸದಾಶಿವನ ಒಲುಮೆಯಯ್ಯ. ನಾವು ಎಷ್ಟು ಎತ್ತರಕ್ಕೆ ಬೆಳೆದರೂ ಸಹ ನನಗಿಂತ ಕಿರಿಯರಿಲ್ಲ ಅನ್ನುವ ಭಾವನೆಯನ್ನು ಕಲಿಸುವಂಥದ್ದೇ ವಿಶ್ವವಿದ್ಯಾನಿಲಯಗಳ ಕೆಲಸ. ಆ ಹಿನ್ನೆಲೆಯಲ್ಲಿ ಮಾತಿನಲ್ಲಿ ಚೂಡಾಮಣಿಯಾಗ ಮಾತು ಹೇಗಿರಬೇಕು ಅದನ್ನು ನಾನು ಶರಣ ಸಾಹಿತ್ಯದಲ್ಲಿ ಡಾಕ್ಟರೇಟ್ ತೆಗೆದುಕೊಂಡ್ರಿಂದ ಹೆಚ್ಚು ಶರಣ ಸಾಹಿತ್ಯವನ್ನು ಹೇಳ್ತಾ ಇದ್ದೇನೆ ಸಾಹಿತ್ಯದ ಬಗ್ಗೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು. ಇದೆಲ್ಲ ಆಯ್ತಾ? ಕೊನೆಗೆ ಹೇಳ್ತಾರೆ, ನುಡಿದರೆ ಒಳಗಿರುವ ಆತ್ಮ ಮೆಚ್ಚಿ ಅಹುದು ಏನ್ಬೇಕು ಅಂತ ಹೇಳಿ. ಅದು ಬಹಳ ಮುಖ್ಯ. ಎಲ್ಲರನ್ನ ನಾವು ಮನವೊಲಿಸಲಿಕ್ಕೆ, ಎಲ್ಲರನ್ನ ಮೆಚ್ಚಿಸಲಿಕ್ಕೆ ಬಹಳ ಪ್ರೀತಿಯಿಂದ ಮಾತನಾಡಿ ಇಂದ್ರಚಂದ್ರ ಅಂತ ಹೊಗಳ್ಬೋದು. ಅವ್ರು ಹೇಳ್ತಾರೆ, ನಿನ್ನ ಮಾತು ಹೇಗಿರಬೇಕಪ್ಪ? ಸ್ಫಟಿಕದ ಶಲಾಕೆ, ಮುತ್ತಿನ ಹಾರ. ಸರಿ, ಕೊನೆಗೆ ಹೇಳ್ತಾರೆ, ನೀನಾಡುವ ಮಾತು ಒಳಗಿರುವ ಲಿಂಗ ಮೆಚ್ಚಿ ಅಹುದಹುದನ್ನಬೇಕು ಅಂತೇಳಿ. ಅಂತಹ ಆಶಯವನ್ನು ಶರಣರು ದಾರ್ಶನಿಕರು ಹೊಂದಿದ್ದಂಥವರು. ಕನ್ನಡಿಗರ ಬಗ್ಗೆ ಬಹಳ ವರ್ಣನೆಗಳಿವೆ. ನಾವು ಕನ್ನಡಿಗರು ಸಾಧುಗಳಿಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನೀತನ್ ಪರರಲ್ಲ ಅನ್ನುವಂಥ ಮಾತನ್ನು ನಾವು ಕ್ರಿಸ್ತಕ 7ನೇ ಶತಮಾನದ ಬಾದಾಮಿ ಶಾಸನದಲ್ಲಿ ನೋಡ್ತೇವೆ. ಯಾಕೆ ಈ ಪರಂಪರೆಯ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಕನ್ನಡ ರಾಜ್ಯೋತ್ಸವ ನಮ್ಮ ಅಭಿಮಾನವನ್ನು ಹೆಚ್ಚಿಸುವ ಮೆಚ್ಚಿಸುವ ಕಾರ್ಯಕ್ರಮದ ಜೊತೆಗೆ ನಮ್ಮ ಇಂದಿನ ಪರಂಪರೆಯ ಬಗ್ಗೆ ಒಂದು 4 ವಿಷಯಗಳು ತಿಳ್ಕೊಳ್ಬೇಕಾದಂಥದ್ದು ಭಾಳ ಅನಿವಾರ್ಯ. ಕನ್ನಡಿಗರು ಹೇಗೆ ಅಂತ ಹೇಳ್ತಾರೆ, ಸುಭಟರ್ಗಳ್, ಕವಿಗಳ್, ಸುಪ್ರಭುಗಳು, ಚಲ್ವರ್ಕಳ್, ಅಭಿಜನರ್ಕಳ್, ಗುಣಿಗಳ್, ಅಭಿಮಾನಿಗಳ್, ಅತ್ಯುಗ್ರರ್, ಗಂಭೀರ ಚಿತ್ತರ್, ವಿವೇಕಿಗಳ್, ನಾಡವರ್ಗರಂತ ನೋಡಿ. ಈ ಎಲ್ಲ ಲಕ್ಷಣಗಳನ್ನು ಕಂಡಾಗ ಕನ್ನಡಿಗರ ಬಗ್ಗೆ ಏನು ಗೌರವ ಇತ್ತು? ಕನ್ನಡಿಗರು ಸುಭಟರ್ಗಳು, ಒಳ್ಳೆ ಹೋರಾಟಗಾರ ಯೋಧರು. ರಾಣಿ ಅಬ್ಬಕ್ಕ ದೇವಿಯನ್ನು ನಾವು ನೋಡ್ತೇವೆ, ಕಿತ್ತೂರು ರಾಣಿ ಚೆನ್ನಮ್ಮ ನೋಡ್ತೇವೆ, ಅನೇಕ ಮಹಾತ್ಮರುಗಳನ್ನು ನೋಡ್ತೇವೆ.
ಅವರೆಲ್ಲ ಇಡೀ ರಾಷ್ಟ್ರಕ್ಕಾಗಿ ಕರ್ನಾಟಕದ ಏಕೀಕರಣಕ್ಕಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ 75 ವರ್ಷ ಆಯಿತು ನಾವು ಅಮೃತೋತ್ಸವ ಆಚರಿಸ್ತಾ ಇದ್ದೇವೆ ಹತ್ತಾರು ಶತಮಾನದ ಅಪಮಾನಗಳ ಹೊತ್ತು ತೊತ್ತುಗಳ ತೆರೆದಲ್ಲಿ ದುಡಿದಿರುವೆಯಮ್ಮ 33 ಕೋಟಿ ಮಕ್ಕಳನ್ನು ಪಡೆದು ಅಬಲೆಯರೊಳಗೆ ಅಬಲೆಯಂತಾದೆಯಮ್ಮ ಅಂತ ಸೀತಾರಾಮಯ್ಯನವರು ಹೇಳ್ತಾರೆ ಸ್ವಾತಂತ್ರ್ಯ ಬಂದಾಗ 35 ಕೋಟಿ ಇದ್ವು ಎಷ್ಟು ಆಕ್ರಂದನ ಕವಿಯ ಈ ಆಕ್ರಂದವನ್ನು ನೋಡಿ ಹಾಗೆ ಕನ್ನಡಿಗರು ಸುಭಟರ್ಗಳು ಸುಪ್ರಭುಗಳು ಒಳ್ಳೆಯ ಪ್ರಭುಗಳು ಅವ್ರು ಹೇಳಿದ್ರು ಕದಂಬರು ಗಂಗರು ಚಾಲುಕ್ಯರು ರಾಷ್ಟ್ರಕೂಟರು ಶಾಲಿವಾರರು ಮೈಸೂರು ಅರಸರು ಕೆಳದೆ ಅರಸರು ಚಾಲುಕ್ಯ ಈಗ ಅನೇಕ ಜನ ರಾಷ್ಟ್ರಕೂಟರು ಅನೇಕ ಜನ ಆಳಿ ಹೋಗಿದ್ದಾರೆ ಅಂದರೆ ಇಡೀ ಕರ್ನಾಟಕದ ರಾಜಕೀಯ ಪರಂಪರೆ ಭವ್ಯವಾಗಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಚಲ್ವರ್ಕಳು ಕನ್ನಡಿಗರು ಭಾಳ ಸುಂದರರು ಮಂಗಳೂರಿನಲ್ಲಿರೋರೆಲ್ಲರೂ ಸುಂದರರೇ ಸುಂದರಿಯರೇ ಮಂಗಳೂರಿನಲ್ಲಿ ಆ ಸೌಂದರ್ಯ ಇದೆ ಅಂತರಂಗದ ಸೌಂದರ್ಯವೂ ಇದೆ ಬಾಹ್ಯದ ಸೌಂದರ್ಯವೂ ಇದೆ ನಾನು ತುಂಬ ನಾನು ಮಂಗಳೂರಿಗೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ನನಗೆ ವರ್ಗಾವಣೆ ಆದಾಗ ಖಂಡಿತ ನಾನು ಹತ್ಕೊಂಡೆ ಯಾಕಪ್ಪ ಅಲ್ಲಿ ಹೋಗಬೇಕು ಅಂಥೇಳಿ ಆಗ ಸನ್ಮಾನ್ಯ ಕಂದಾಯ ಮಂತ್ರಿ ಆಗಿದ್ದಾಗ ಈಗಿನ ಮುಖ್ಯಮಂತ್ರಿಗಳ ತಂದೆಯವರು ಹೇಳಿದರು ಮಂಗಳೂರು ಭಾಳ ಬುದ್ಧಿವಂತರ ಊರು ನೀನು ಸ್ವಲ್ಪ ಬುದ್ಧಿವಂತ ಇದ್ದಂಗೆ ಕಾಣ್ತೀಯ ಅಲ್ಲಿ ಹೋಗು ಸರಿಯಾಗಿ ಬುದ್ಧಿ ಕಲಿತೀಯ ನೀನು ಅಂಥೇಳಿ ಖಂಡಿತ 6 ತಿಂಗಳಿರಬೇಕು ಅಂತ ಬಂದವನು ಸುಮಾರು 3.5 ವರ್ಷಗಳ ಕಾಲ ಇಲ್ಲಿ ಕಳೆದಿದ್ದೇನೆ ಆ ಹಿನ್ನೆಲೆಯಲ್ಲಿ ಚಲ್ವರ್ಕಳ್ ಚೆಲುವು ಅನ್ನೋದು ಕೇವಲ ಬಾಹ್ಯದ ಸೌಂದರ್ಯ ಅಷ್ಟೇ ಇಡೀ ಬದುಕಿನ ನಡವಳಿಕೆಯಲ್ಲಿ ತೋರುವಂತಹ ದರ್ಪಣ ಅದು ದರ್ಶನ ಅದು ಗುಣಿಗಳು ಅಭಿಮಾನಿಗಳು ಗಂಭೀರ ಚಿತ್ರ ವಿವೇಕಗಳನ್ನುವಂತಹ ಮಾತನ್ನು ನಾವು ಶಾಸನಗಳಲ್ಲಿ ಹೆಮ್ಮೆಯಿಂದ ನೋಡ್ತೇವೆ ಬಂಧುಗಳೇ ಈ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯಕ್ಕೆ ವಿಶೇಷವಾದಂಥ ಒಂದು ಶಕ್ತಿ ಇದೆ ಆಗಲೇ ಹೇಳಿದಾಗ ಆಚಾರಕ್ಕೆ ಅರಸಾಗು ಅನ್ನುವ ಮಾತನ್ನು ಪೂರಕವಾಗಿ ಲಕ್ಷ್ಮೀಧರ ಅಮಾತ್ಯ ಪ್ರೌಢದೇವರಾಯನ ಕಾಲದಲ್ಲಿ ಮಗುವಿಗೆ ಹಾಲೆರೆಯುವಾಗ ಒಂದು ಮಾತನ್ನು ಹೇಳ್ತಾಳೆ ಕೆರೆಯಂ ಕಟ್ಟಿಸು ಬಾವಿಯಂ ಸವೆಸು ದೇವಾಗರಂ ಮಾಡಿಸು ಅಜ್ಜರೆಯಳು ಸಿಲ್ಕಿದ ರನಾಥರಂ ಬಿಡಿಸು ಮಿತ್ರರಿಗೆ ಇಂಬು ಕೈ ನಂಬಿದರೆ ಎರವಟ್ಟಾಗಿರು ಶಿಷ್ಯರಂ ಪೊರೆ ಅಂಥೇಳಿ ಹಾಲನ್ನು ಉಣಿಸ್ತಾ ಇಲ್ಲಂತೆ ನೋಡಿ ಎಂತಹ ಆದರ್ಶ ಮಾತೆಯರು ನಮ್ಮ ಕನ್ನಡಿಗ ಮಾತೆಯರು ಕೆರೆಯನ್ನು ಕಟ್ಟಿಸಪ್ಪ ಈ ಕೆರೆಯನ್ನೇ ನುಂಗು ಬಿಡ್ತಾರೆ ಕೆರೆ ನುಂಗಣ್ಣರು ಜಾಸ್ತಿ ಆಗಿದ್ದಾರೆ ನಾನು ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡುವಾಗ ಅನೇಕ ಕಡೆ ಕೆರೆಗಳನ್ನೇ ನುಂಗುವಂತಹ ನುಂಗಣ್ಣರನ್ನು ಕಂಡಿದ್ದೇನೆ ಅಷ್ಟೇ ಅಲ್ಲ ಕೆರೆಗಳಿಗಾಗಿ ತಾತಂದ್ರು ಮುತ್ತಾಂದ್ರು ಕೊಟ್ಟಂಥ ಜಮೀನನ್ನು ಮತ್ತೆ ವಶಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಕ್ಕಂಥ ಜನರನ್ನು ಕಂಡಿದ್ದೇನೆ ಆದರೆ ಈ ತಾಯಿ ಹೇಳ್ತಾಳೆ ಕೆರೆ ಕಟ್ಟಿಸು ಬಾವಿ ತೋರಿಸು ದೇವಸ್ಥಾನಗಳ ನಿರ್ಮಾಣ ಮಾಡು ಇವತ್ತು ನಮ್ಮ ದೇವಸ್ಥಾನಗಳ ಪರಂಪರೆ ಇಂಥದ್ದು ಬೇಲೂರು ಹಳೇಬೀಡು ಐಹೊಳೆ ಪಟ್ಟದಕಲ್ಲು ಸೋಮನಾಥಪುರ ಎಂತಹ ಅದ್ಭುತವಾದಂಥ ವಾಸ್ತುಶಿಲ್ಪ ನಮ್ಮದು ಕಾರಣ ಇಂತಹ ತಾಯಂದರ ಪ್ರೇರಣೆ ಸ್ಫೂರ್ತಿಯಿಂದ ಬಂದಂಥದ್ದು ಮಿತ್ರರಿಗೆ ಇಂಬು ಕೈ ಸ್ನೇಹಿತರಿಗೆ ಯಾವಾಗಲೂ ಸದಾಕಾಲ ಸ್ನೇಹಿತರನ್ನು ಕೈ ಬಿಡಬೇಡ ಕೆಳಗೆ ಬಿದ್ದವರನ್ನು ಮೇಲೆ ಕೆತ್ತು ಪ್ರಯತ್ನವನ್ನು ಮಾಡು ಅನ್ನುವ ಮಾತುಗಳ ಮೂಲಕ ಆ ತಾಯಿ ತನ್ನ ಮಕ್ಕಳಿಗೆ ಹಾಲನ್ನು ಎರೀತಾ ಇದ್ದಂತೆ ಇಂತಹ ಭವ್ಯ ಪರಂಪರೆ ನಮ್ಮದಿದೆ ಈ ಹಿನ್ನೆಲೆಯಲ್ಲಿ ಕನ್ನಡ ರಾಜ್ಯೋತ್ಸವದ ದಿನ ಒಂದು ದಿನ ನಾವು ಕನ್ನಡದ ಪರಂಪರೆಯನ್ನು ಮಹಿಮೆಯನ್ನು ವರ್ಣನೆ ಮಾಡಿದ್ರೆ ಸಾಲದು ಕನ್ನಡ ನಿತ್ಯೋತ್ಸವ ಆಗಬೇಕು ಕನ್ನಡ ಈಗ ನಮಗೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಸಿಕ್ಕಿದೆ 2008 ನಾನು ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕನೂ ಆಗಿದ್ದೆ ಶಾಸ್ತ್ರೀಯ ಭಾಷೆಯ ಸ್ಥಾನ ಸಿಕ್ಕಿದೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ ನಮಗೆ ಇಡೀ ಭಾರತ ದೇಶದ ಯಾವುದೇ ಪ್ರಾದೇಶಿಕ ಭಾಷೆಗೆ ಬರದಷ್ಟು ಸಂಖ್ಯೆಯ ಜ್ಞಾನಪೀಠ ಪ್ರಶಸ್ತಿ ಕನ್ನಡ ಭಾಷೆಗೆ ಬಂದಿದೆ ಇದು ನಮ್ಮ ಹೆಮ್ಮೆ ಹಾಗೆಯೇ ನಮ್ಮ ಕನ್ನಡದ ಆಡಳಿತದ ಬಗ್ಗೆ ಇಲ್ಲಿನ ತಂತ್ರಜ್ಞಾನದ ಬಗ್ಗೆ ವಿಶ್ವವೇ ನಮ್ಮ ಕಡೆ ನೋಡುವಂತಹ ರೀತಿಯಲ್ಲಿ ಈ ಕನ್ನಡ ಬೆಳೆದಿದೆ ಆದರೆ ದುರಂತ ಕೈಯಾರ ಕಿಣ್ಣಣ್ಣಯ್ಯರ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ಬೇಕಾಗುತ್ತೆ ಕೈಯಾರ ಕಿಣ್ಣಣ್ಣಯ್ಯರು ಭಾಳ ನೊಂದು ಒಂದು ಮಾತನ್ನು ಹೇಳ್ತಾರೆ ನಾನು ಗಡಿನಾಡು ಪ್ರಾಧಿಕಾರದ ಅಧ್ಯಕ್ಷ ಗಡಿನಾಡಿನಲ್ಲಿ ಕನ್ನಡ ಇನ್ನೂ ಸಹ ಕೊರಗ್ತಾ ಇದೆ ಅನ್ನುವಂಥ ಒಂದು ಆತಂಕ ಕಾಣ್ತಾ ಇದೆ ಕಾರಣ ಅವ್ರು ಹೇಳ್ತಾರೆ ಬೆಂಕಿ ಬಿದ್ದಿದೆ ಮನೆಗೆ ಓ ಬೇಗ ಬನ್ನಿ ಎಲ್ಲರೂ ಎದ್ದೆದ್ದು ಓಡಿ ಬನ್ನಿ
ಕನ್ನಡದ ಗಡಿಕಾಯೆ ಗುಡಿಕಾಯೆ ನುಡಿಕಾಯೆ ಕಾಯಲಾರೆನೆ ಸಾಯೆ ಓ ಬನ್ನಿ ಬೆಂಕಿ ಬಿದ್ದಿದೆ ಮನೆಗೆ ಹಾರೆ ಗುದ್ದಲಿ ಕೊಡಲಿ ನೊಗ ನೇಗಿಲೆತ್ತುತ್ತಲಿ ನೆಲದಿಂದ ಹೊಲದಿಂದ ಹೊರಟು ಬನ್ನಿ ಕನ್ನಡದ ನಾಡಿಂದ ಕಾಡಿಂದ ಗೂಡಿಂದ ಕಡಲಿಂದ ಸಿಡಿಲಿಂದ ಗುಡುಗ ಬನ್ನಿ ಬೆಂಕಿ ಬಿದ್ದಿದೆ ಮನೆಗೆ ಅಕ್ಕಂದಿರೆ ಅಣ್ಣಂದಿರೆ ತಂಗಿಯರೆ ತಮ್ಮಂದಿರೆ ಬೆಂಕಿಯನ್ನು ಆರಿಸಲು ಬೇಗ ಬನ್ನಿ ಕನ್ನಡದ ಒಲವೊಂದೇ ಛಲವೊಂದೇ ನೆಲವೊಂದೇ ನಾಡ ನುಳಿಸುವವೆಂದೇ ಓಡಿ ಬನ್ನಿ ಬೆಂಕಿ ಬಿದ್ದಿದೆ ಮನೆಗೆ ಅಂತ ಇಂತಹ ಕಯ್ಯಾರ ಕಿಣ್ಣಿಣ್ಣಯ್ಯವರನ್ನು ನಾವು ಸದಾ ಸ್ಮರಿಸಿಕೊಳ್ತೇವೆ ತಮಗೆ ಈ ಒಂದು ವಿಷಯವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಕಯ್ಯಾರ ಕಿಣ್ಣಿಣ್ಣರ ಹೆಸರಿನಲ್ಲಿ ಗಡಿ ಪ್ರಾಧಿಕಾರ ಒಂದು ರಾಷ್ಟ್ರಮಟ್ಟದ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಘೋಷಣೆ ಮಾಡ್ತಾ ಇದೆ ಕಯ್ಯಾರ ಕಿಣ್ಣಿಣ್ಣೆಯವರು ಏನು ಗಡಿನಾಡಿನ ಹೋರಾಟವನ್ನು ಮಾಡಿದ್ದಾರೆ ಏಕೀಕರಣಕ್ಕೆ ಕಾಸರಗೋಡು ಕನ್ನಡಕ್ಕೆ ಸೇರಬೇಕು ಅನ್ನುವ ಒಂದು ಆಕ್ರಂದನ ಏನಿತ್ತು ಆ ಹಿನ್ನೆಲೆಯಲ್ಲಿ ನಾವು ಈಗ ಕಯ್ಯಾರ ಕಿಣ್ಣಿಣ್ಣೆಯವರ ಹೆಸರಿನಲ್ಲಿ ಒಬ್ಬ ಕನ್ನಡದ ಗಡಿ ಹೋರಾಟಗಾರರಿಗೆ ಒಂದು ಪ್ರಶಸ್ತಿಯನ್ನು ಕೊಡಬೇಕು ಹಾಗೆ ಜಯದೇವಿ ತಾಯಿ ಲಿಗಾಡೆ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡಬೇಕು ಅನ್ನುವ ಆಶಯ ನಮ್ಮದಾಗಿದೆ ಜೊತೆಗೆ ವಿಶೇಷವಾಗಿ ಸುಮಾರು 300 ಗಡಿಭಾಗದ ಸಂಸ್ಥೆಗಳಿಗೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಿಕ್ಕೆ ಅನುದಾನವನ್ನು ಕೊಟ್ಟಿದ್ದೇವೆ ಇವೆಲ್ಲದರ ಮೂಲ ಆಶಯ ಏನಂದರೆ ಗಡಿಭಾಗದ ಜನರಲ್ಲಿ ಕನ್ನಡ ಅಸ್ಮಿತೆ ಉಳಿಬೇಕು ಕನ್ನಡದ ಜಾಗೃತಿ ಉಳಿಬೇಕು ಅನ್ನುವ ಮಾತನ್ನು ಈ ಸಂದರ್ಭ ಸ್ಮರಿಸ್ಕೊಳ್ತಾ ದಯಮಾಡಿ ಕನ್ನಡ ಮಾಧ್ಯಮದಲ್ಲಿ ಓದಿದವರು ದೊಡ್ಡ ಸಾಧನೆಯನ್ನು ಮಾಡೋದಿಲ್ಲ ಅನ್ನುವ ಭ್ರಮೆಯನ್ನು ಬಿಡಿ ಡಾಕ್ಟರ್ ಸಿ ಎನ್ ಆರ್ ರಾವ್ ಅಂತ ಭಾರತ ರತ್ನ ಪಡೆದ ವಿಜ್ಞಾನಿಗಳು ಅಬ್ದುಲ್ ಕಲಾಂಜಿಯವರು ಅವರ ಮಾತೃಭಾಷೆಯಲ್ಲಿ ಓದಿದಂಥವರು ಹಾಗಾಗಿ ಮಾತೃಭಾಷೆಯಲ್ಲಿ ವಿಶೇಷವಾಗಿ ನಿಮ್ಮ ಭಾಷಾ ಮಾಧ್ಯಮದಲ್ಲಿ ಮನೆಯ ಭಾಷಾ ಮಾಧ್ಯಮದಲ್ಲಿ ಓದಿದವರು ನಾಡನ್ನು ಕಟ್ಟಲಾರರು ಅನ್ನುವ ಆ ಭ್ರಮೆಯಿಂದ ಹೊರಬಂದು ಕುವೆಂಪು ಸನ್ಮಾನ್ಯ ಮಹಾತ್ಮ ಗಾಂಧೀಜಿ ಒಂದು ಮಾತನ್ನು ಹೇಳ್ತಾರೆ ನನ್ನ ತಾಯಿಯ ಸ್ತನ್ಯ ಸಾರವೇ ನನಗೆ ಆಧಾರವಿದ್ದ ಹಾಗೆ ನನ್ನ ಮಾತೃಭಾಷೆಯೇ ನನಗೆ ಶರಣ್ಯ ಅದೇ ನನಗೆ ಜೀವನದ ಅಮೃತವನ್ನು ನೀಡಬಲ್ಲದು ಅಂಥೇಳಿ ಆ ಹಿನ್ನೆಲೆಯಲ್ಲಿ ಈ ಮಮ್ಮಿ ಡ್ಯಾಡಿ ಸಂಸ್ಕೃತಿಯನ್ನು ಬಿಟ್ಟು ಅಮ್ಮ ಅನ್ನುವಂತಹ ಅಪ್ಪ ಅನ್ನುವಂತಹ ನಮ್ಮ ನಾಡ ಸಂಸ್ಕೃತಿಯನ್ನು ಗ್ರಾಮೀಣ ಸಂಸ್ಕೃತಿಯನ್ನು ಬೆಳೆಸೋಣ ವಿಶ್ವವಿದ್ಯಾನಿಲಯಗಳು ನಮ್ಮ ವಿಶ್ವವಿದ್ಯಾನಿಲಯ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಇಚ್ಛೆ ಪಡ್ತೇನೆ ನಾವು ಗಡಿನಾಡು ಪ್ರಾಧಿಕಾರದಿಂದ ಒಂದು ಸಾಂಸ್ಕೃತಿಕ ಸಾಮಾಜಿಕ ಶೈಕ್ಷಣಿಕ ಅಧ್ಯಯನವನ್ನು ಕೈಗೊಳ್ತಾ ಇದ್ದೇವೆ ಗಡಿ ಭಾಗದಲ್ಲಿರುವ ಕನ್ನಡಿಗರ ಸ್ಥಿತಿಗತಿ ಹೇಗಿದೆ ಔದ್ಯೋಗಿಕ ಸ್ಥಿತಿ ಏನಿದೆ ಆರ್ಥಿಕ ಸ್ಥಿತಿ ಸಾಮಾಜಿಕ ಸ್ಥಿತಿ ಹೇಗಿದೆ ಅಂತ ಆ ದಿಸೆಯಲ್ಲಿ ಸನ್ಮಾನ್ಯ ಉಪಕುಲಪತಿಗಳ ಜೊತೆಯಲ್ಲಿ ಮಾತನಾಡಿದ್ದೇನೆ ಅವರು ಒಪ್ಪಿಕೊಂಡಿದ್ದಾರೆ ಅವರ ಪ್ರತಿನಿಧಿಗಳು ಮೊನ್ನೆ ಸಭೆಗೆ ಬಂದಿದ್ದರು ಅವರು ಈ ಭಾಗದಲ್ಲಿ ಕಾಸರಗೋಡು ಭಾಗದಲ್ಲಿ ಕನ್ನಡ ಗಡಿ ಭಾಗದಲ್ಲಿ ಏನೇನು ಸಮಸ್ಯೆಗಳಿವೆ ಅನ್ನೋದನ್ನು ಸಮಗ್ರವಾಗಿ ಒಂದು ನೀತಿಯನ್ನು ರೂಪಿಸಲಿಕ್ಕೆ ಅವ್ರ ಸಹಾಯ ಬೇಕು ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಬಾರಿಸು ಕನ್ನಡ ಡಿಂಡಿಮವ ಅಂತ ಶೀರ್ಷಿಕೆ ಇದೆ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಸತ್ತಂತಿಹರನ್ನು ಬಡಿದೆಚ್ಚರಿಸು ಕಚ್ಚಾಡುವವರನ್ನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಹೊಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ನಮಸ್ಕಾರ ಇಷ್ಟು ಶ್ರಮದಾಯಕವಾದ ಒತ್ತಡದ ಕಾರ್ಯಗಳ ನಡುವೆಯೂ ಕೂಡ ನಾವೆಲ್ಲ ಮತ್ತೆ ಮತ್ತೆ ಕೇಳಬೇಕೆನಿಸುವ ಕನ್ನಡದ ಕವಿಗಳ ಸಾಲುಗಳನ್ನು ಪುಂಖಾನುಪುಂಖವಾಗಿ ನಮ್ಮೆದುರು ಮಂಡಿಸುತ್ತಾ ತಮ್ಮ ಕನ್ನಡಾಭಿಮಾನದ ಮಾತುಗಳನ್ನು ಮಾರ್ಗದರ್ಶನದ ಮಾತುಗಳನ್ನು ಗಡಿಯ ಕನ್ನಡದ ಬಗೆಗಿನ ಅಭಿಮಾನದ ಮಾತುಗಳನ್ನು ತಾವು ಹಂಚಿಕೊಂಡಿದ್ದೀರಿ ಸರ್ ತಮ್ಮ ಮಾತುಗಳಿಗಾಗಿ ಅತ್ಯಂತ ಪ್ರೀತಿಯ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ